सुप्रभातम् मातः समस्त जगताम् भुतैत धारे वक्षो विहारिणि मनोहर दिव्यमूर्ते श्री स्वामिनिश्रुत जनप्रिय दानशीले श्री वेङ्कटेश दयिते तव सुप्रभातम् तव सुप्रभातमरविन्द लोचने भवतु प्रसन्न मुख चन्द्र मण्डले विधि शङ्करेन्द्र वनिताभिरक्षिते विषशैलनाथ दयिते दयानिधे अत्र्यादिसप्त ऋषयः समुपास्य सङ्ख्याम् आकाश सिन्धु कमलानि मनोहराणि आदाय पादयुगमर्चयितुम् प्रपन्नाः शेषाद्रिशेखर विभो तव सुप्रभातम् पञ्चाननाब्ज भव ತಂಗಿ ಸುಧಾ ಇದ್ದಾಗೆ ಏನ್ ಚುಟ್ಟೆ ಮಾತಾಡ್ತಾಳೆ ನೀನೇ ನೋಡಿದೆಯಲ್ಲ ಕೇಸ್ ಬುಕ್ ಮಾಡೇನಿ ಸಿಗ್ನಲ್ ಲೈಟ್ ಜಂಪ್ ಮಾಡಿದ್ದಕ್ಕೆ ನೋ ಎಂಟ್ರಿ ನುಗ್ಗಿದ್ದಕ್ಕೆ ಫುಟ್ಪಾತ್ ಮೇಲೆ ಹಚ್ಚಿದ್ದಕ್ಕೆ ತಾನಿಗೆ ಸ್ಕೂಲ್ ಹೊತ್ತಾಯಿತು ಪಾಪ ಫಾಸ್ಟ್ ಆಗಿ ಹೋಗುವುದು ಬಂದೆ ಅದನ್ನೆಲ್ಲ ಕೋರ್ಟ್ನಾಗ ಹೇಳು ಹೇಳು ಅದನ್ನು ಮನೆಗೆ ಬಂದು ಕೇಳು ನಮಸ್ಕಾರ ಸರ್ ನಮಸ್ಕಾರ ಯಾಕ್ರಿ ಇವತ್ತು ಲೇಟು ನನ್ನ ಮಗಳಿಗೆ ಸರ್ ಮೈ ಹುಷಾರಿಲ್ಲ ಸರ್ ಆಸ್ಪತ್ರೆ ಕರ್ಕೊಂಡೋಗ್ಬೇಕು ರಿಕ್ಷಾ ಬಾರದು ನಿಂತ ಮುಷ್ಕರ ಆಸ್ಪತ್ರೆ ಮೂರು ಮೈಲಿ ಮಗಳಿಗೆ ಮೈ ಹುಷಾರಿಲ್ಲ ಏನ್ ಮಾಡೋದು ಸರ್ ರಿಕ್ಷಾ ಸ್ಟ್ರೈಕು ಟ್ಯಾಕ್ಸಿ ಕಾಸ್ಟ್ಲಿ ಅಲ್ಲೊಬ್ರು ಕಾರ್ ನಿಲ್ಸ್ಕೊಂಡು ನಿಂತಿದ್ರು ಸರ್ ಒನ್ ಡ್ರಾಪ್ ಕೇಳಿದೆ ಸರ್ ಹೋ ಅಂದ್ಬಿಟ್ರು ಸರ್ ನಿಮ್ಮ ಹೆಸರು ಹೇಳಿದೆ ಸರ್ ಏನ್ ಸರ್ ಅದು ನಿಮ್ಮ ಹೆಸರು ಇಮ್ಮಿಡಿಯೇಟ್ ಡ್ರಾಪ್ ಕೊಟ್ಬಿಟ್ರು ಸರ್ ಆಮೇಲೆ ಆಸ್ಪತ್ರೆಗೆ ಬಂದ್ರೆ ನೋ ಬೆಡ್ಡು ನೋ ಬ್ರೆಡ್ಡು ತಮ್ಮ ಹೆಸರು ಹೇಳಿದೆ ಸರ್ ಏನ್ ಸಾರ್ ತಮ್ಮ ಹೆಸರು ಇಮ್ಮಿಡಿಯೇಟ್ ಬೆಡ್ಡು ಬ್ರೆಡ್ಡು ಎಲ್ಲ ರೆಡಿ ತಕ್ಷಣ ಎಕ್ಸ್ರೇ ಟೆಸ್ಟ್ ಮಾಡಿಸ್ಬಿಟ್ಟು ಮೆಡಿಸನ್ ಪಿಲ್ಸು ಬರ್ಕೊಟ್ಬಿಟ್ರು ಸರ್ ಬರ್ಕೊಟ್ಟು ತಗೊಂಬ ಅಂದ್ರು ಸರ್ ಮೆಡಿಕಲ್ ಶಾಪ್ಗೆ ಹೋಗಿ ಅಲ್ಲೂ ತಮ್ಮ ಹೆಸರು ಕೆಡಿಸಬಾರದು ಅಂತ ಇಲ್ಲಿಗೆ ಬಂದ್ರಿ ತಗೊಳ್ಳಿ ತಗೊಂಡು ಹೋಗಿ ಏನೇನ್ ಬೇಕು ಎಲ್ಲ ತಗೊಂಡು ಅಲ್ಲಿ ಉದ್ದು ನಿಮ್ ಮಗಳು ಚೆನ್ನಾಗಿ ನೋಡ್ಕೊಳ್ಳಿ ಏಕೆಂದ್ರೆ ಮಕ್ಕಳು ಹೇಳ್ತು ಬಲ್ಲ ಡೇಲಿಕೆ ತಮ್ಮ ದೇವ್ರು ಚೆನ್ನಾಗಿರ್ಬೇಕು ಸರ್ ಬರ್ತೀನಿ ಸರ್ ಬರ್ತೀನಿ ನೋಡಿ ನಾಳೆ ಆಫೀಸ್ ಲೇಟ್ ಆಗಿ ಬರಬೇಡಿ ಇಷ್ಟೊತ್ತಾದ್ರೂ ಫೋನ್ ಮಾಡಿಲ್ಲ ನಾನು ನೆನ್ಪಿದ್ದೀನ ಅವ್ರಿಗೆ
ಏನ್ರಿ ಫೋನ್ ಎತ್ತಿದ ತಕ್ಷಣ ಕೆಸಕ್ಕಂತ ಕೆಸ್ಕೊಟ್ಬಿಡ್ತೀರಲ್ಲ ಯಾರಂತ ನೋಡೋ ಬಿಡ್ವೆ ಫೋನ್ ನಲ್ಲಿ ಹೇಗೆ ನೋಡಕ್ಕಾಗುತ್ತೆ ಅಯ್ಯೋ ತಿಳ್ಕೊಳಕ್ ಬಿಡ್ವೆ ಎಂದೆ ಸರಿ ಈಗ ಏನಾಯ್ತೆ ಫೋನ್ ಎತ್ತಿದ್ದು ಜಯ ಓಹೋ ಅದಕ್ಕೆ ಇಷ್ಟೊಂದು ಹಾರಾಡ್ತಿದ್ಯಾ ಸರಿ ತಗೋ ಪಾಪ ಅವನು ಕರೆಗಿದ್ಯಾ ಏನ್ ಪಾಪ ಬೇಗ ಗಂಡು ಹುಡುಕಿ ಅವಳಿಗೆ ಮದುವೆ ಮಾಡಿ ಫೋನ್ ರಿಂಗ್ ಆದ್ರೆ ಸಾಕು ನಂಗೆ ಮುಂಚೆ ಅವನು ಹೊರ ಬರ್ತಾನೆ ಅದರಲ್ಲಿ ಯಾಕೆ ಇವತ್ತು ಫೋನ್ ಲೇಟು ಅದ ಆ ನನ್ನ ಮಗ ನಮ್ಮ ಅಣ್ಣ ಪಾಂಡೆ ಇದನಲ್ಲ ಡ್ರೆಸ್ ಹಾಕಿಬಿಟ್ರೆ ಸಾಕು ಅದೇನು ಜಿಮ್ ಹಾಕೋಂತೀಯ ಇವತ್ತು ಕೇಸ್ ಹಾಕಿರ್ಬೇಕು ಪಾಪ ಸ್ಲೋ ಆಗಿ ಹೋಗ್ತಿದ್ರೇನು ಕಡೆ ಎಷ್ಟು ಸ್ಲೋ ಅಂತೀಯ ಹಾಗೆ ಫುಟ್ಪಾತ್ ನಲ್ಲಿ ಹತ್ತಿ ನೋ ಎಂಟ್ರಿ ನುಗ್ಗಿ ನಿಮ್ಗೆ ಕೇಸ್ ಹಾಕಿದ್ರೆ ಸಾಲದು ಜೈಲ್ಗೆ ಹಾಕ್ಬೇಕು ಅಲ್ರಿ ಸ್ಲೋ ಆಗಿ ಹೋಗಿ ಅಂತ ಎಷ್ಟು ಸಲ ಹೇಳ್ಬೇಕು ಅದನ್ನ ಯಾಕೆ ಅಷ್ಟು ಸ್ಪೀಡ್ ಆಗಿ ಹೇಳ್ತಿದ್ಯಾ ಸ್ವಲ್ಪ ನಿಧಾನವಾಗಿ ಹೇಳಿ ಏನಿವತ್ತು ಅಡಿಗೆ ನೋಡಿದ್ಯಾ ನನ್ನ ನಿನ್ನ ಪತಿನ ಜೈಲು ಕಳಿಸಬೇಕು ಅಂದಿಲ್ಲ ಇದು ಸಾಧಾರಣವಾದ ಪಾಪನ ಹಿಂದೆ ಪತಿವ್ರತೆಯನ್ನು ಕಾಡಿದ್ರೆ ಸುಟ್ಟು ಹೋಗ್ತಿದ್ರು ಇದು ಕಲ್ಲ ಕ್ಲಿವರ್ ಸತೀವ್ರತರನ್ನು ಕಾಡಿದ್ರೆ ಪಾರ್ಟ್ ಬೈ ಪಾರ್ಟ್ ಪಾರ್ಟ್ ಬೈ ಪಾರ್ಟ್ ಪಾರ್ಟ್ ಬೈ ಪಾರ್ಟ್ ಸುಡುತ್ತೆ ಕೋಪ ಮಾಡ್ಕೋಬೇಡಿ ಚಿನ್ನ ನಾನ್ ತಿನ್ನಿಸ್ತೀನಿ ತಗೋಬಿಟ್ಟ ತಗೋ ನನ್ ಬಂಗಾರ ಏನ್ ಭಾವ ನನ್ನ ತಂಗಿನ ಮತ್ತೆ ಮಸ್ಕಾ ಹೊಡಾಕತಿಯಲ್ಲ ಬಾಣ ತಂಗಿ ಮನೆ ಇವತ್ತು ನೆನಪಾಯ್ತೇನೋ ನಿನ್ಗೆ ಏ ನೆನಪಾದ್ರೂ ಬರೋ ಹಾಗಿಲ್ವೇ ಅಪ್ಪ ಮಾ ಕೂತ್ಕೋ ಸ್ಟ್ರಿಕ್ಟ್ ಆಫೀಸರ್ ನೋಡು ಪದೇ ಪದೇ ಮನೆಗೆ ಬರೋದು ತಂಗಿ ಮನೇಲಿ ಊಟ ಮಾಡೋದು ಇದನ್ನೆಲ್ಲ ಜನ ನೋಡಿದ್ರೆ ಏನ್ ತಿಳ್ಕೊತಾರೆ ಅದು ಅಲ್ದೆ ಪುರುಸತ್ ಬೇರೆ ಇರಲ್ಲ ಪಾಪ ನೀವು ಸುಮ್ಮನೆ ಅರ್ಧ ಗಂಟೆ ಪುರುಸತ್ ಸಿಗಲ್ವಾ ಸಿಗೋಂದ್ರೆ ನೋ ಎಂಟ್ರಿ ನುಗ್ಗೋರ್ನ ರಾಂಗ್ ಸೈಡ್ ಅಲ್ಲಿ ಹೋಗೋರ್ನ ಹಿಡಿಲಿಕ್ಕೆ ಪುರುಸತ್ತಿಲ್ಲ ಇಲ್ಲಿ ಎಷ್ಟು ತರ ಕೇಸ್ ಹಿಡಿಬೇಕು ಲೈಟ್ ಇಲ್ದಿರೋ ಸೈಕಲ್ಗಳನ್ನ ಸೈಕಲ್ನೇ ಇಲ್ದಿರೋ ಲೈಟ್ಗಳನ್ನ ರಿಕ್ಷಾಗಳನ್ನ ಕಾರ್ಗಳನ್ನ ಟೆಂಪೋಗಳನ್ನ ಟೆಂಪೋಗಳನ್ನ ಹಗಲಾಗ್ಲಿ ರಾತ್ರಿ ಆಗ್ಲಿ ಲೈಟ್ ಇಲ್ಲ ಅಂತ ಹಿಡಿಬೇಡವೆ ಏನೇನೋ ಮಾತಾಡ್ಬೇಡಿ ಸುಮ್ಮನೆ ಲೈಟ್ ಇಲ್ಲ ಅಂತ ಹಗಲೇ ಹಿಡಿತಾರ ಹಿಡಿತಾಯಿ ಯಾವಾಗ ಹಿಡಿದ್ರು ರಾತ್ರಿ ಅಂತ ಬರೆದು ಬಿಡ್ತಾರೆ ಅಲ್ಲೋ ಭವ ನನಗೆ ಇಷ್ಟು ಈಕ ಮಾಡ್ತೀಯಲ್ಲ ನೀನೇ ಇಷ್ಟು ದೊಡ್ಡವಾಗಿ ಸಣ್ಣ ಹುಡುಗ ರಾಂಗ್ ಸೈಡ್ ನೋ ಎಂಟ್ರಿ ಎಲ್ಲ ಕಡೆ ಹೋಗ್ತಿಲ್ಲ ತಿಳಿದಿಲ್ಲ ನಿನಗೆ ತಿಳಿಯುತ್ತಪ್ಪ ತಿಳಿಯುತ್ತೆ ಸ್ವಂತ ಭಾವನೂ ಬಿಡ್ಲಿಲ್ಲ ಕೇಸ್ ಹಾಕದ ವೆರಿ ಸ್ಟ್ರಿಕ್ಟ್ ಆಫೀಸರ್ ಅಂತ ನಿಮಗೆ ಹೆಸರು ಬರ್ಲಿ ಅಂತ ಆಗ್ಬಿಟ್ರೆ ನನಗೆ ಹೆಸರು ಬರ್ಲಿ ಅಂತ ನೀ ಕುನಿ ದರೋಡೆ ಮಾತ್ರ ಮಾಡ್ಬಾರ ಅಂದ್ರೆ ಬರೀ ಪೆಟ್ಟಿ ಕೇಸ್ ಹಾಕಿ ಪೆನ್ಷನ್ ತಗೊಂಡ್ಬಿಡ್ತೀಯ ಅನ್ನು ಅರೆ ಸುಧಾ ಈ ಜಯ ಬಂದ 5 ವರ್ಷ ಆಗಿಲ್ಲ ನಿಮ್ಮ ಮನೆಗೆ ಅಲ್ಲಿಕ್ಕೆ ಹರಳೆಣ್ಣೆ ಚೆಂಡು ಇನ್ನು ಬಿಟ್ಟವಲ್ಲ ನೀರು ಹೇಳಬಾರ್ದ ಸ್ವಲ್ಪ ಮಾಡರ್ನ್ ಆಗಂತ ಯಾಕಲೇ ರಾಮ್ ದೇಶಪಾಂಡೆ ಹ್ಯಾಂಗೈತು ಮೈಗೆ ನಮ್ಮ ಜೈಲಿನಾರು ಮದುವೆ ಆಗ್ತೀನ ಪಾರ್ಟಿ ಬರಲ್ಲ ಇಲ್ಲ ಅಷ್ಟೊಂದು ಹೇಳಿದ್ದಾರೆ ನೀ ಬರೋಣ ಅಂದ್ರೆ ಏನರ್ಥ ನೋಡಿ ನಾನು ಬರೋದು ಬೇಡ ನಾವು ಕುಡಿಯೋದು ಬೇಡ ಜನ ನೋಡಿ ನಗೋದು ಬೇಡ ಯೋ ನಾ ಕುಡಿಯಲ್ಲ ಅಂತ ನೀವು ಪ್ರಾಮಿಸ್ ಮಾಡಿದನಲ್ಲ ಸುಧಾ ಇದು 11ನೇ ಪ್ರಾಮಿಸ್ ಅಂದ್ರೆ ನೀನು ಪ್ರಾಮಿಸ್ ಕೀಪ್ ಅಪ್ ಮಾಡೋಣ ಅಂತನಾ ಇವತ್ತು ಹೋಗಿ ಕುಡಿದೇ ಬನ್ನಿ ಆಗ ನಂಬ್ತೀನಿ ಒಂದು ಕೆಲಸ ಮಾಡು ಪಾಲಿನ ನನ್ನ ಜೊತೆ ಕಳಿಸು ಅವಳ್ಯಾ ಕಲ್ಗೆ ಅವನಿದ್ರೆ ಮಗುಗೆ ನಿದ್ದೆ ಹೊತ್ತು ಬೇಗ ಹೋಗ್ಬೋದು ಅಂತ ತಪ್ಪಿಸ್ಕೊಂಡು ಬಂದ್ಬಿಡ್ಬೋದು ನಾನೊಬ್ಬರೇ ಆದ್ರೆ ಸಿಗಾಕೊಂಡ್ಬಿಡ್ತೇನೆ ಸುಧಾ ನಾನ್ ನಂಬ್ಲ ಓ ನಾನು ವಾಪಸ್ ಬಂದ ನಿಮಗೆ ಗೊತ್ತಾಗುತ್ತೆ ಪಾಲಿ ಹೇಳು ಕಮಾನ್ ಏನಾಯ್ತು ನಾ ಕುಡಿಯಲ್ಲ ಅಂತ ನಾನು ಹೆಂಡತಿ ಪ್ರಾಮಿಸ್ ಮಾಡ್ಬಂದಿದ್ದೀನಿ ಹಲೋ ಪಾಲೆ ಗಾಡ್ ಬ್ಲೆಸ್ ಯು ಹಾ
ಅಮರ ಏನ ಹೆಣ್ಣು ಡ್ರೈ ಆಗಿ ಕೂತಿದ್ಯಲ್ಲ ಗುಂಡ ಹಾಕೊಳ್ವೆ ನೀ ಇಲ್ಲಪ್ಪ ನಾನು ಕುಡಿಯೋದಿಲ್ಲ ನಿನ್ನೆ ಟಿ ಮಗಳನ್ನ ಟೌಲ್ ಹಾಕಿದಾಳೆ ಅದಕ್ಕೆ ಕುಡಿತಾ ಇಲ್ಲ ಓ ಅಮರು ಈ ಪ್ರಾಬ್ಲಮ್ನ ಇಟ್ಕೋಬಾರ್ದಮ್ಮ ನೋಡು ನನ್ನ ಹೆಂಡತಿನ ಅವ್ರಿಗೆ ಗುಂಡಾಸ ಕಲ್ಸ್ಬಿಟ್ರೆ ತಲೆನಲ್ಲೇ ಇರಲ್ಲ ಕೃಷ್ಣಮೂರ್ತಿ ನನ್ನ ವೈಫ್ ಕಂಡ್ರೆ ರೆಸ್ಪೆಕ್ಟ್ ಇದೆ ಕಣೋ ಅವ್ರು ಪ್ರಾಮಿಸ್ ಮಾಡಿದ್ದೀನಿ ಅದನ್ನ ಬ್ರೇಕ್ ಮಾಡಲ್ಲಪ್ಪ ಎಂಟೆಕ್ಳು 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 ಪಾಲಿ ಅವನು ನಿಮ್ಮ ಮಮ್ಮಿನ ಬೈದ ಹಾಗಲ್ಲ ಪಾಲಿ ನಾನ್ ಹೆಂಪೆಕ್ಳು ಆಗ್ಬೇಕಾದ್ರೆ ನಿಮ್ಮನ್ನು ಏನಾಗ್ಬೇಕು ರಾಕ್ಷಸಿ ಅಂದ್ಮೇಲೆ ಅವಮಾನ ಯಾರಿಗಾಯ್ತು ಕರೆಕ್ಟ್ ನಿಮ್ಮ ಮಮ್ಮಿಗೆ ಅವಮಾನ ಆಗಬಾರ್ದು ಅಂದ್ರೆ ನಾನ್ ಹೆಂಪೆಕ್ಳು ಆಗಬಾರ್ದು ನಾನ್ ಹೆಂಪೆಕ್ಳು ಆಗಬಾರ್ದು ಅಂದ್ರೆ ಆ ಹೆಸೆ ಮುಂದೆ ಕೊಡು ತೋರಿಸ್ಬೇಕು ಏ ಶ್ರೀರಾಮ್ಪುರ ನಾನ್ ಹೆಂಪ ಕೊಡಲ್ಲ ಕಣ ಐ ಡೋಂಟ್ ಕೇರ್ ಮೈ ವೈಫ್ ನಮ್ಮಿ ಡಾರ್ಲಿ ಅಲ್ಲಿ ಈ ಅಟ್ಮಾಸ್ಫಿಯರ್ ಯಾಕೆ ಬಿಡ್ತಾ ಇಲ್ಲ ಆ ಕಡೆ ಹೋಗೋಣ ನಾನ್ ಹೆಂಪ ಕೊಡಲ್ಲ ಅಂತ ನಿಮ್ಮ ಹತ್ರ ತೋರಿಸ್ಲ ತೋರ್ಕೊಂಡ್ಯಾ ವೆರಿ ಗುಡ್ ವೆರಿ ಗುಡ್ ಥ್ಯಾಂಕ್ ಯು ಏ ಶ್ರೀರಾಮ್ಪುರ ಐ ಡೋಂಟ್ ಕೇರ್ ಮೈ ವೈಫ್ ನಿಮ್ ಹೆಂಡತಿ ಫೋನ್ ಬಂದಿದೆ ಮಮ್ಮಿ ಫೋನು ಅಲ್ಲಿ ನೀನೆ ಹೋಗಿ ರಿಸೀವ್ ಮಾಡು ಅಂದ್ರೆ ಇದು ಮಾತ್ರ ಹೇಳಬೇಡ ವೆಲ್ಕಮ್ ಮೈ ಡಿಯರ್ ಡಾಟರ್ ಏನ್ ಪಾಲೆ ಏನ್ ಹೇಳಲು ನಿಮ್ಮ ಮಮ್ಮಿ ಹತ್ತು ಗಂಟೆ ಒಳಗಡೆ ಮನೆಗೆ ಬರ್ಬೇಕಂತೆ ನಾವು ಬರಲ್ಲ ಇಲ್ಲೇ ಇರ್ತೀವಿ ಅಲ್ಲಿ ಈಗ ಟೈಮ್ ಎಷ್ಟು ಒಂದು ಗಂಟೆ ನೋ ಪ್ರಾಬ್ಲಮ್ ನಿಮ್ಮ ಮಮ್ಮಿ ಹತ್ತು ಗಂಟೆ ಒಳಗೆ ಬನ್ನಿ ಅಂತ ಹೇಳಿದ್ಲು ನಾವು ಒಂಬತ್ತು ಗಂಟೆ ಅಲ್ಲೇ ಹೋಗ್ತಾ ಇದ್ದೀವಿ ಪಪ್ಪ ಇಲ್ಲಲ್ಲ ಆ ಕಡೆ ಥ್ಯಾಂಕ್ ಯು ಮರನೇ ಕಾಲಿ ಡಿಕ್ಕಿ ಹೋಗ್ಬಿಟ್ಟಿದೆ ನಮ್ ಕಾರ್ ವಾಂತಿ ಮಾಡ್ಕೊಂಡ್ಬಿಟ್ಟಿದೆ ಮಳೆ ನಾನು ಔಟು ಅಂದ್ರೆ ಇದು ಬೌಂಡ್ರಿ ಔಟು ಈಗೇನ್ ಮಾಡೋದು ಪಪ್ಪ ಏನು ಇಲ್ಲ ನಟ್ನಟ ಸರ್ವಿಸ್ ನಡೆಯೋ ನಡೆಯೋ ನೆಟ್ಟಗೆ ಭಯವೋ ಈ ನೆಟ್ಟಗೆ ಹಾಡು ಬ್ರದರ್ ಹಾಡು ಹಾಡು ನನ್ ಸಿಂಹ ಪಪ್ಪ ನಡೆಯೋ ನಡೆಯೋ ನೆಟ್ಟಗೆ ಭಯವೋ ಈ ನೆಟ್ಟಕ್ಕೆ ನಡೆಯೋ ನಡೆಯೋ ನೆಟ್ಟಗೆ ಭಯವೋ ಈ ನೆಟ್ಟಕ್ಕೆ ಗುಂಡು ನಮ್ಮ ತೆರಲು ಗುಂಡಿಗೆ ಒದ್ದಾಡ್ತದೆ ಈ ದಾರಿ ತಾನೋಗದೆ ನಮ್ಮನ್ನು ಹೋಗಿದ್ದಿದೆ ಐ ಡೋಂಟ್ ಕೇರ್ ಮೈ ಲೈಫ್ ಬಟ್ ಅಲ್ಲ ಯುವರ್ ಮನಿ ಡಾಲಿ ನಡೆಯೋ ನಡೆಯೋ ನೆಟ್ಟಗೆ ಭಯವೂ ಇಂದಿದ್ದಕ್ಕೆ ನಡೆಯೋ ನಡೆಯೋ ನೆಟ್ಟಗೆ ಭಯವೂ ಇಂದಿದ್ದಕ್ಕೆ ಇಲ್ಲೊಬ್ಬನಿಯೂ ಹಾಡ
ಹೊರಟಿದ್ದಾನೆ ಸಂಗೀತ ಕಚೇರಿ ಮಾಡ್ತಿದ್ದಾನೆ ಇಲ್ಲೊಬ್ಬ ನಿಲ್ತು ಹಾಡ್ತಿದ್ದಾನೆ ಬಾಜನಿ ದಪ್ಪ ಮಗ ಸಂಗೀತ ಕಚೇರಿ ಮಾಡ್ತಿದ್ದಾನೆ ಇವನಿಗೆ ನೋಡಿ ನಾಲ್ಕು ಕಾಲು ನಮ್ಗೆರಡು ಮಾತ್ರ ಯಾರಿಲ್ಲಿ ಮೇಲು ಹೆದ್ದೇವ್ರೆ ಯಾಕೋ ಹೀಗ್ ಮಾಡಿದೆ ಬ್ಯಾವ್ರೆ ಹೆದ್ದೇವ್ರೆ ಯಾಕೋ ಹೀಗ್ ಮಾಡಿದೆ ಐ ಡೋಂಟ್ ಕೇರ್ ಮೈ ವೈಫ್ ನಡೆಯೋ ನಡೆಯೋ ನೆಟ್ಟಗೆ ಭಯವು ಇನ್ನೆಟ್ಟಗೆ ನಡೆಯೋ ನಡೆಯೋ ನೆಟ್ಟಗೆ ಭಯವು ಇನ್ನೆಟ್ಟಗೆ ಗುಂಡಿನ ಮಧ್ಯವನ್ನು ಗುಂಡಿಗೆ ಹೊರಟಿದ್ದೆ ಈ ಸಾರಿ ತಾನು ಹೋಗದೆ ನಮ್ಮನ್ನು ಹೋಗಿದ್ದೆ ಐ ಡೋಂಟ್ ಕೇರ್ ಪ್ರಾಮಿಸ್ ಮಾಡ್ತಿದ್ದೀನಿ ಕುಡಿಯಲ್ಲ ಅಂತಂದ್ರೆ ಅದಕ್ಕವರು ಎಂತಿಗೆ ಹೆದರ್ಕೊತೀರೋ ಹೆಂಪಗಳು ನನ್ನ ಮಗಳೇ ಚುಳಾಯಿಸೋಕ್ ಶುರು ಮಾಡ್ಬಿಟ್ರು ಸುಧಾ ಅವ್ರು ಸುಧಾ ನನಗೆ ಸಿಟ್ಟು ಬಂದ್ಬಿಡ್ತು ನಾನು ನನ್ನ ಗಂಡ ನಿನ್ ಗಂಡನ ಹೆಂಪಗಳು ಅಂತಂದ್ರೆ ನಿನ್ಗವರ ತೋರಿಸಂಗಾಗಿಲ್ವ ನೀನು ನನ್ನ ತೇನಿತೆ ನಿಮ್ಮ ಆಗ್ಬಾರ್ದು ಅಂತ ನಾನು ಕೊಂಡ್ಬಿಟ್ಟೆ ಅಲ್ವಪ್ಪ ಅಲ್ಲಿ ಮಮ್ಮಿ ಪಪ್ಪನೆ ಐ ಡೋಂಟ್ ಕೇರ್ ಮೈ ವೈಫ್ ಐ ಡೋಂಟ್ ಕೇರ್ ಮೈ ವೈಫ್ ಅಂತ ಕುಡ್ದಿದ್ದೆ ಕುಡ್ದಿದ್ದು ಕುಡ್ದಿದ್ದೆ ಗುಡ್ ನೈಟ್ ಮಮ್ಮಿ ಇದು ಸಾರಿ ಕ್ಷಮಿಸ್ಬಿಡ ಇನ್ಯಾವತ್ತು ಕೂಡಿಲ್ಲ ಪ್ರಾಮಿಸ್ ಸುಧಾ 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 ಚಾಮುಂಡಿ ಹುಡ್ದಂಗು ರೀತಿದ್ದಾಳೆ ಹಸಿವೆಯನ್ನು ತಾಳಲಾರೆ ಕಾಪಾಡಯ ಹರನೇ ಶಿವಪ್ಪ ಹರನೇ ಶಿವಪ್ಪ
ದೊಡ್ಡ ತಪ್ಪಾಗೋದಾ? ತಪ್ಪಲ್ವಾ? ಹೌದು, ನಿಮ್ ತಂದು ಕುಕ್ಕಿ ತಪ್ಪು. ಆದ್ರೆ ಅವ್ರು ಪೂರ್ತಿ 3 ಗಂಟೆಗೆ ಬಂದ್ರೆ ಸರಿನಾ? ತಪ್ಪು ಮಮ್ಮಿ, ಆದ್ರೆ ನೀನ್ ಹೀಗೆ ಕೊಪ್ಪಿಸ್ಕೊಂಡಿದ್ರೆ ಪಪ್ಪ ರಾತ್ರಿ ತಿರ್ಗಾ ಕುತ್ಕೊಂಡ್ ಬರ್ತಾರೆ, ಆಗೇನ್ ಮಾಡ್ತೀಯ? ಬಾ ಮಮ್ಮಿ, ತಪ್ಪನ್ ಮಾತಾಡ್ಸು. ಬಾ ಮಮ್ಮಿ ಪ್ಲೀಸ್, ಬಾ ಮಮ್ಮಿ. ಶಿವಪ್ಪ ತಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡೆಯ. ಶಿವಪ್ಪ ಕಾಯೋ ತಂದೆ ಹರನೇ. ನನಗಷ್ಟೇ ಸಾಕು ಸರ್. ಏನ್ ಮಾಡ್ಕೊಂಡಿದ್ದೀರಿ? ಓದಿದ್ದೀರಾ? ಎಂಎ ಫಸ್ಟ್ ರ್ಯಾಂಕ್, ಕ್ವಾಲಿಫೈಡ್ ಹ್ಯಾಂಡ್ಗೆ 9 ವರ್ಷದಿಂದ ಕೆಲಸ ಇಲ್ಲ. ಈ ದೇಶದಲ್ಲಿ 90 ವರ್ಷ ಆದ್ರೂ ಕೆಲಸ ಸಿಗದೆ ಸತ್ತಿರೋ ಜನ ಇದ್ದಾರೆ ಸರ್. ನಾನು ಅದೃಷ್ಟವಂತ. ನನ್ನ ನಿರುದ್ಯೋಗಕ್ಕೆ ಕೇವಲ 9 ವರ್ಷ ಆಯಸ್ಸು. ನಾನು ಕೆಲಸ ಕೊಟ್ರೆ ಸರ್? ನಾಳೆ ನೀವು ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳಿ. ಮಿಸ್ ಯುವರ್ ಅಡ್ವಾನ್ಸ್ ಸರ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿ, ನಾಳೆ ಬರ್ಬೇಕಾರೆ ಶೋ ಮಾಡ್ಕೊಂಬನ್ನಿ. ಸರಿ ಸರ್. ಹಲೋ ಸರ್, ಅದು ಅದು ಅದನ್ನ ಶಂಕರ್ ತಗೊಂಡಿದ್ರು, ಅವ್ರು ಇನ್ನೂ ಬಂದಿಲ್ಲ ಸರ್.
ವಾಟ್ ನಾನ್ಸೆನ್ಸ್ ಯು ಆರ್ ಸ್ಪೀಕಿಂಗ್ ಮಿಸ್ಟರ್ ಸೋಮನಾಥನ್. ನಾನು ಕೇಳ್ತಾ ಇರೋದು ಪ್ರಾಜೆಕ್ಟ್ ರಿಪೋರ್ಟ್, ಪ್ರಾಜೆಕ್ಟ್ ರಿಪೋರ್ಟ್ ಅಲ್ರಿ. ಹೊಸದಾಗಿ ಬಂದ್ರೆ ಶಂಕರ್ ಕೊಡೋದಕ್ಕೆ ನಿಮ್ಗೆ ಯಾರು ಹೇಳಿದ್ದು? ಅವ್ರಿಗೆ ಏನ್ರಿ ಗೊತ್ತು? ನಾನು ಹೇಳಿದೆ ಸರ್ ನಿಮ್ ಕೈಲಿ ಆಗೋಲ್ಲ ಅಂತ. ಆ ಮನುಷ್ಯನೇ ನನ್ನ ಕೈಯಿಂದ ಕಿತ್ಕೊಂಡೋದ್ರು ಸರ್. ಓ ಡೋಂಟ್ ಬಿ ಸಿಲ್ಲಿ ಮಿಸ್ಟರ್ ಸ್ವಾಮಿನಾಥನ್. ಅಲ್ರಿ, ಒಳ್ಳೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಕೈಲಿ ಆಗದೆ ಇರುವಂತ ಕೆಲಸ ಅಂಥದ್ರಲ್ಲಿ ನೀವು ಇಷ್ಟೊಂದು ಬುದ್ಧಿವಂತ ಮೇಲೆ ನೋಡಿಲ್ಲಪ್ಪ. ಬುದ್ಧಿವಂತ ಬಂದು ಬಹಳ ಡೇಂಜರಸ್ ಇತ್ತಾರಪ್ಪ. ಬಾಪ ಯಮದೂತ ಬಾ. ಇವ್ರ್ಯಾರು? ಈಸ್ ಮಿಸ್ಟರ್ ಶಂಕರ್, ಬ್ರಿಲಿಯಂಟ್ ಜೀನಿಯಸ್. ಮಿಸ್ಟರ್ ಶಂಕರ್, ಈಸ್ ದೇಶಪಾಂಡೆ, ನನ್ನ ಹೆಂಡತಿ ಅಣ್ಣ, ಎ ಗುಡ್ ಫ್ರೆಂಡ್ ಬಟ್ ಎ ವೆರಿ ಸ್ಟ್ರಿಕ್ಟ್ ಆಫೀಸರ್. ಪ್ಲೀಸ್ ಟು ಮೀಟ್ ಯು ಸರ್. ಸರ್ ನಾನು ಬರಲ್ಲ. ಓಕೆ ಶಂಕರ್, ಕ್ಯಾರಿ ಆನ್. ಥ್ಯಾಂಕ್ ಯು ಸರ್. ಓಕೆ ಬಾಯ್. ಯಾಕೋ ನಿಂತಿದ್ಯಾ? ಒಂದು ಬಾಳಯ್ಯ. ಏನು ಸಾಹೇಬರ ಸವಾರಿ ಇಲ್ಲಿವರೆಗೂ ದಯಮಾಡಿಸ್ತು? ಏನು ಆಫೀಸರ್ ಕೂತಿರೋದಕ್ಕೂ ಕೇಸ್ ಹಾಕಕ್ ಬಂದ್ಯಾ? ಇಲ್ಲ, ಹಾಕಿದ ಕೇಸ್ಗಳನ್ನ ಅಟೆಂಡ್ ಮಾಡ್ತಾ ಇಲ್ಲ. ನಾಳೆನಾದ್ರೂ ಅಟೆಂಡ್ ಮಾಡಲಿಲ್ಲ ಅಂದ್ರೆ ನಾನೇ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕಾಗ್ತದೆ ನೋಡು. ಬಾಯ್. ಅರೆಸ್ಟ್ ಮಾಡ್ಕೊಂಡು ಹೋಗ್ತಾನಂತೆ. ತಾಲೆ ಹೆಂಗಿದ್ದಾಳೆ? ಶಟ್ ಅಪ್. ನಾನೇ ಫಸ್ಟ್. ಗೀತ, ದ ಮೋಸ್ಟ್ ಬ್ರಿಲಿಯಂಟ್ ಮ್ಯಾನ್ ಆನ್ ದಿ ಅರ್ಥ್ ಶಂಕರ್, ಇವತ್ತಿಂದ ನನ್ನ ಫೋನ್ ಮ್ಯಾನೇಜರ್. ಇವಳು ನನ್ನ ಹಾರ್ಟ್, ಲೈಫ್, ವೈಫ್ ಸುಧಾ. ನೀನು ಮೈ ಡಿಯರೆಸ್ಟ್, ನಿಯರೆಸ್ಟ್ ಅಂಡ್ ಡೇಂಜರಸ್ ಡಾಟರ್ ಡಾಲಿ ಪಾಲಿ. ಸುಧಾ, ಕಾಫಿ ಕೊಡಲ್ವ? ಶಂಕರ್ ಬನ್ನಿ ಒಳಗೆ. ಯಾಕೆ ನಿಂತಿದ್ದ? ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಇಷ್ಟೇ ಅಪ್ಪ ನನ್ನ ಸಂಸಾರ. ಇದೇ ನನ್ನ ಅರಮನೆ. ಈ ಅರಮನೆಗೆ ನಾನೇ ರಾಜ, ನನ್ನ ಹೆಂಡತಿನೇ ರಾಣಿ, ಇವಳೇ ನನ್ನ ರಾಜಕುಮಾರಿ ಕೋತಿ. ಒಟ್ಟಿನಲ್ಲಿ ಹ್ಯಾಪಿಯಾಗಿ ಆರಾಮಾಗಿದ್ದೀನಪ್ಪ. ಸುಧಾ, ಏ ಹರಳೆಣ್ಣೆ ಚೆಂಡು, ಎಲ್ಲಿ ನಮ್ಮಮ್ಮ ಅವರು? ಪಾಪ, ನಾನು ಸರ್ವ್ ಮಾಡ್ತೀನಿ. ಹುಷಾರು ಕೊಡ. ಗುಡ್, ಥ್ಯಾಂಕ್ ಯು. ಬೈ ಬೈ ಶಂಕರ್, ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರೆ? ನನ್ಗೆ ಯಾರೂ ಇಲ್ಲ ಸರ್. ಓ, ಐ ಆಮ್ ಸಾರಿ. ಸುಧಾ, ಇದು ಶಂಕರ್, ಈ ಹೆಂಡತಿರು ಒಂದೊಂದ್ಸಾರಿ ಕಿವಿಡಿ ಹೋಗ್ಬಿಡ್ತಾರೆ ನೋಡಿ. ಸುಧಾ, ಅಂಕಲ್ ಟೀ. ಸುಧಾ, ಪರವಾಗಿಲ್ಲ ಸರ್, ತೊಳೆದ್ರೆ ಎಲ್ಲ ಸಿಗಿ ಹೋಗುತ್ತೆ. ನಾ ಬರ್ತೀನಿ ಸರ್. ಶಂಕರ್, ಯು ಬಿ ಕಂಫರ್ಟಬಲ್ ಸರ್. ಐ ಆಮ್ ಅಬ್ಸಲ್ಯೂಟ್ಲಿ ಆಲ್ ರೈಟ್, ನಥಿಂಗ್ ಟು ವರಿ. ನಾ ಬರ್ತೀನಿ ಸರ್. ಈಗ ಕೇಳಿಸ್ತೇನು, ಟೀ ಕಲ್ಸಿದ್ನಲ್ಲ
ಸಾಲ ಕೂಗಿದ್ರೆ ಯಾಕೆ ಬರ್ಲಿಲ್ಲ? ತಲೆನೋಯ್ತಿತ್ತು. ತಲೆನೋಯ್ತಿದ್ರೆ ಬಂದು ಕೂತ್ಕೊಳ್ಳಕ್ಕೆ ಏನಾಗಿತ್ತು? ಕಂಡವ್ರ ಮುಂದೆ ಬಂದು ಕೂತ್ಕೊಳ್ಳೋದು ನನಗಿಷ್ಟ ಇಲ್ಲ. ಅದ ನನ್ನ ಗೆಸ್ಟ್, ಮೇಲಾಗಿ ನನ್ನ ಕಂಪನಿ ಮ್ಯಾನೇಜರ್, ನನಗೆ ಲಕ್ಷಾಂತರ ರೂಪಾಯಿ ಉಳಿಸ್ಕೊಟ್ಟವನು. ಅಂದ್ರೆ ಅವ್ರ ಮುಂದೆ ನಿಂತ್ಕೊಂಡು ನಾನು ಡ್ಯಾನ್ಸ್ ಮಾಡ್ಬೇಕಾಗಿತ್ತ? ನೀನು ನನ್ನ ಹೆಂಡತಿ, ನನ್ನ ಗಂಡನಾಗೋ ಪ್ರಯತ್ನ ಮಾಡಬೇಡ. ಏನ್ರಿ ಮಂಗಳಾನ್ ಕಂಪ್ಲೀಟ್ ಡ್ರಾಫ್ಟ್ ಬಂತ? ಇಲ್ಲ ಸರ್. ಸರ್ ಅದು ಸರ್ ಅದು ಅದು ಸರ್ ಮೂರ್ನಾಲ್ಕು ಬಂದ್ಬಿಡುತ್ತೆ ಸರ್. ರೀ ನಾವು ಬೇಕಾಬಿಟ್ಟು ಬಿಸ್ನೆಸ್ ಮಾಡ್ತಾ ಇಲ್ಲ ರೀ, ಗೋಸ್ಮೊಂದು ರಿಮೈಂಡರ್ ಕಳಿಸಿ, ಐ ವಾಂಟ್ ದ ಡ್ರಾಫ್ಟ್ ಬೈ ಟುಮಾರೋ ಮಾರ್ನಿಂಗ್. ಡಾಕ್ಯುಮೆಂಟ್ ಅಲ್ಲಾಕ್ ಬಿದ್ದಿತ್ತು ಅದು? ಅದು ನನ್ನ ಆಫೀಸ್ ಸ್ಟಾಫ್ ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದೆ. ಸಾರಿ ಸರ್. ವಾಟ್ ಸಾರಿ, ಇನ್ನೊಂದು ಸಾರಿ ಹೀಗಾಗಬಾರ್ದು. ರಾವ್ ನಮಸ್ಕಾರ ಸರ್. ಎಷ್ಟು ಟೈಮು ಸರ್? ಇವತ್ತು ನನ್ನ ಮಗನ ಹುಷಾರತ್ತಿಲ್ಲ ಸರ್. ನಿಮಗೆ ಸೀರಿಯಸ್ ಆಗಿತ್ತು ಸರ್? ನಿಮ್ಮ ಸಂಸಾರ ತಾಪತ್ರ ಕೇಳಕ್ಕಲ್ಲ ನಾನು ಫೋನ್ ಬಿಟ್ಟಿರೋದು ಸರ್. ನನ್ನ ಮಗಳು ಸರ್ ಏನ್ ಕರೆದ್ರಲ್ಲ ಸರ್ ಫೋನ್? ಶಂಕರ್, ನೀನು ನಮ್ಮ ಮನೆಗೆ ಬಂದಿದ್ದಾಗ ನೀವು ತುಂಬಾ ಇನ್ಸಲ್ಟ್ ಆಗೋಯ್ತು. ಏನ್ ಸರ್, ಪ್ಯಾಂಟ್ ಮೇಲೆ ಮಗು ಟೀಚಲ್ ಬಿಟ್ರೆ ಅದು ಇನ್ಸಲ್ಟಾ ಸರ್? ಅದ್ ನನ್ನ ಮಗು ಇದ್ದಾಗೆ ಸರ್. ಅದು ನಿಮ್ ದೊಡ್ಡ ಗುಣ ಶಂಕರ್, ನನ್ನಂತೂ ತುಂಬಾ ನಾಚಿಕೆ ಆಗೋಯ್ತು. ಐ ಬೇಕ್ ಯು ಪಾರ್ಡನ್. ಚಿಚೆ, ಅಷ್ಟು ದೊಡ್ಡ ಮಾತು ಯಾತಕ್ಕೆ ಸರ್? ನಂಗೆ ಏನು ಬೇಜಾರಾಗಿಲ್ಲ, ನೀವು ಮನ್ಸಿಗೇನು ಹಚ್ಕೋಬೇಡಿ ಸರ್. ನೀವು ಇಲ್ಲಿರ್ತೀರಾ ಅಂತ ನಂಗೆ ಗೊತ್ತಿರಲಿಲ್ಲ, ಗೊತ್ತಿದ್ರೆ ಬರ್ತಾನೆ ಇರಲಿಲ್ಲ. ಬಂದು ಬೆಂದು ಒಂದು ಕೆಲಸ ಅಂತ ಸಿಕ್ಕಿ ಈಗ ನಿಮ್ಮದೇ ಕಾಣ್ತಾ ಇದ್ದೀನಿ. ನನ್ನಿಂದ ನಿಮ್ಗೇನಾದರೂ ತೊಂದರೆ ಆಗೋ ಹಾಗಿದ್ರೆ ನಾನಿಂದ ಹೊರಟೋಗ್ತೀನಿ, ಒಂದು ಕ್ಷಣ ಕೂಡ ಇರೋಲ್ಲ. ಕೂತ್ಕೊಳ್ಳಿ. ಹೇಗಿದ್ದಾರೆ ಗೊತ್ತಿಲ್ಲ,
ಬಿಟ್ಟು ಕೆಲಸ ಮಾಡ್ಕೊಂಡು ಹೋಗಿ, ನಿಮ್ಗೇನು ತೊಂದರೆ ಇಲ್ಲ. ಥ್ಯಾಂಕ್ ಯು. ಚಿಲ್ಲರೆ ಕೆಲಸ ಇತ್ತು ಕಣವಲ್ಲಿ. ನಿಮ್ಗೆ ಯಾವಾಗ್ಲೂ ಚಿಲ್ಲರೆ ಕೆಲಸನೇ, ಈಗ ನಂಗೆ ಲೇಟ್ ಆಯ್ತು, ಬೇಗ ಪಾಪ. ಯಾಕೆ? 5 ನಿಮಿಷದಲ್ಲಿ ಡ್ರಾಪ್ ಮಾಡ್ಬಿಡ್ತೀನಿ. ನನ್ನ ಟೀಚರ್ ಕಣ ನಾನು ಬೈಸ್ಕೊಳ್ಳೋದು. ಬರ್ತೀನಿ ಕಣ. ಹೋಗಿ, ಇಲ್ಲದ್ರೆ ನಮ್ಮ ಮನೆಯಲ್ಲಿ ಕೆಲಸ ಹಾಕ್ಬಿಡ್ತಾನೆ. ಹೋಗಿ, ನಿಮ್ಮ ಮನೆಯಲ್ಲಿ ಅವನು ಕೆಲಸ ಮಾಡ್ತಾನೆ. ಪಾಪ.
ಇವತ್ತೇನ್ ಮಾಡ್ತಾನೆ ನೋಡ್ತೀನಿ. ಏನ್ ಬಾ ಚೆನ್ನಾಗಿದ್ಯಾ? ಹಾ ಚೆನ್ನಾಗಿದ್ದಾನೆ. ಯಾಕೆ ಹೋಗಿ ಬಿಡ್ತಿದ್ಯಾ? ಇಲ್ಲ ಏನ ಕಾರ್ ನಿಲ್ಸ್ಕೊಂಡೆ ನಿಂತ್ಕೊಂಡ್ಬಿಟ್ಟ, ಏನ್ ಕೇಸ್ ಹಾಕಿ ನೀನ್ ಯೋಚನೆ ಮಾಡ್ತಿದ್ಯಾ? ಇನ್ನೊಂದು ಹೆಜ್ಜೆ ಮುಂದೆ ಹೋಗೋದಿಲ್ಲ, ಅದೇನು ಮಾಡ್ಕೊತೀವಿ ಮಾಡ್ಕೊಂಡು ನೋಡ್ತೀನಿ. ಅಲ್ಲಿ ನೋಡಲ್ ಬೇಡ, ನಾನು ನಿನ್ನ ಕೇಸ್ ಹಾಕೋದಿಲ್ಲ. ಹೇಳ ಮೇಲೆ ಈಗ ನಾನು ನಿನ್ನ ಕೇಸ್ ಹಾಕ್ಬೇಕಂದ್ರೆ ನೀ ಮರ್ಡ್ರೇ ಮಾಡ್ಬೇಕಾಗ, ಯಾಕಂದ್ರೆ ನನ್ನ ಬ್ರ್ಯಾಂಚ್ ಚೇಂಜ್ ಆಗಿದೆ. ನಾ ಈಗ ಟ್ರಾಫಿಕ್ ಇಂದ ಕ್ರೈಮಿಗೆ ಬಂದೇನೆ. ಥ್ಯಾಂಕ್ ಯು. ಬೈ ಬೈ ಅಂಕಲ್. ಬೈ ಪಾಲಿ. ಬಾಯ್ ಅಮರ್. ಬಾಯ್. ಈ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಟ್ರಾಫಿಕ್ ಬ್ರಾಂಚ್ ಅನ್ನು ಕ್ಯಾನ್ಸಲ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಬಡಪಾಯಿ ಫೋನ್ ಆಗಲಿಂದ ತಿರುಗಿಸ್ತಾನೆ ಇದ್ದೀನಿ. ಫೋನ್ ಎಂಗೇಜ್ ಆಗಿತ್ತು. ಯಾವ್ದು ಫೋನ್ ಬಂದಿತ್ತಾ? ಲೇಹಿ ಕಳಿ ಸುಳ್ಳು ಹೇಳ್ತಾ ಇದೀಯಾ? ಯಾವ್ದೋ ಫೋನ್ ಬಂದಿರ್ಲೇಬೇಕು. ಇಲ್ಲ ರೀ, ಹೋಗ್ಲಿ ಬಿಡು. ಫೋನ್ ರಿಸೀವರ್ ಸರಿಯಾಗಿಟ್ಟಿರ್ಲಿಲ್ಲ ಅಂತ ಕಾಣುತ್ತೆ. ಆಮೇಲೆ ಚುನಾ ಸಂಜೆ ಮನೆ ಬರೋ ಹೊತ್ತಿಗೆ ಡ್ರೆಸ್ ಮಾಡಿಕೊಂಡು ಜಮ್ಮ ಅಂತ ರೆಡಿ ಆಗಿರು. ಯಾಕೇಳು, ಇವತ್ತು ಪಾಲಿ ಸ್ಕೂಲಲ್ಲಿ ಫಂಕ್ಷನ್, ನಾಪ್ಕ ಇದೆ ತಾನೆ?
ನೀವು ರೆಡಿ ಆಗಿಬಿಟ್ಟಿದೆ? ನಮಸ್ಕಾರ ಶಂಕರ್, ಕೂತ್ಕೊಳ್ಳಿ, ನಾನು ಡ್ರೆಸ್ ಮಾಡ್ಕೊಂಡು ಹೋಗ್ತೇನೆ. ಸುಧಾ, ಅವ್ರ ಜೊತೆ ಮಾತಾಡ್ತೀರೋ? ನಾನು ಹೋಗಿ ಕಾಫಿ ತಗೊಂಡು ಬರ್ತೀನಿ. ಸುಧಾ, ಸ್ವಲ್ಪ ಬಟನ್ ಹಾಕೆ. ಹಲೋ, ಶಂಕರ್ ಬನ್ನಿ. ಏನ್ ರಾಜು, ನಿಮ್ಮ ಮಗಳು ಕಾಲೇಜ್ ಹೋಗ್ತಿದ್ದ, ಹೋಗ್ಬಿಡ್ತೇನೆ, ಇಲ್ಲ ನಾವು ಮೇಕಪ್ ಮೇಲೆ ಬಂದ್ಬಿಡ್ತಾನೆ. ನನ್ನೇನಾದ ಫೋನ್ ಅಂದ್ರಿ? ಅವ್ನು ನನಗೂ ಫೋನ್ ಮಾಡಿದ್ದ. ಅವನ ಹತ್ರ ನಿಮ್ದು 8 ಲೆಟರ್ಸ್ ಇದೆಯಂತೆ. ಅದನ್ನ ಮುಂದೆ ಹೇಳ್ತಾನಂತೆ. ಅದೇ ರೀತಿ ನಡ್ಕೊಳ್ಳೋ ಹಾಗೆ ನಾನು ನಿಮ್ಗೆ ಹೇಳ್ಬೇಕಂತೆ, ಒತ್ತಾಯ ಮಾಡ್ಬೇಕಂತೆ. ಇಲ್ದಿದ್ರೆ ನನ್ನ ಮತ್ತೆ ಬೀದಿ ಪಾಲ್ ಮಾಡ್ತಾನಂತೆ, ನನ್ನ ಕೆಲವು ದಿನ ತೆಗೆದಾಕಿಸ್ತಾನಂತೆ. ಸುಧಾ, ನನ್ನ ತಾನೆ ಮೇಕಪ್ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಹೇಳ್ತೀಯಾ? ಕನ್ನಡ ನಾಡಲ್ಲಿ ಶೌರ್ಯ ತೋರಿದ ಕನ್ನಡ ವೀರನ ಕಥೆ ಕೇಳಿ, ಕನ್ನಡ ನಾಡಿಗೆ ಹುಲಿಯಾಗಿ ಕಾಲಿದ ಸ್ವಾತಂತ್ರ್ಯ ವೀರನ ಕಥೆ ಕೇಳಿ, ಭುವನೇಶ್ವರ ಜಯ ಪಡೆದು ಈ ಮಣ್ಣಿನ ಮಗನಾದ ನಿಜ ಕಂಡಿತ್ತು ಮೇಲಿದ್ದ ಕಡುವೈರಿಗೆ ಎದುರಾದ ಸುರಪುರದ ರಣಧೀರ ರಾಜ ವೆಂಕಟಪ್ಪ. ಜನರ ಸುತಂತೆ ಸಿರಿಗಡ್ಡ ಕಲಿಭೂತ ಪಂಜದೆ ಅಳುಕದೆ ಯುದ್ಧ ಸಜ್ಜಾದ ಸೈನ್ಯದ ಸೇವಿಸಿ ಸಂಗ್ರಾಮ ಘೋಷಿಸಿದ ರಣಘೋಷ ಮಾಡಾಯಿತು, ರಣ ಕಹಳೆ ಯೂದಾಯಿತು, ಕೋಟಿ ಸಿಂಹಗಳಾಗಿ ನುಗ್ಗೋಣ, ಆ ಮದಿಸಿದ ಆನೆಗಳ ಮಸ್ತಕವ ಬಗೆಯೋಣ. ಎಲ್ಲಿಂದಲೋ ಬಂದ ಆ ಕೆಂಪು ಮುಸುಡಿಗಳು ನಮ್ಮ ನೆಲದಲ್ಲಿ ನಿಂತು ನಮ್ಮನೇ ಆಡುವುದೇ, ನಮ್ಮ ಖಡ್ಗವ ಹಿರಿದು ನಮ್ಮೆದೆಗೆ ನಾಟುವುದೇ. ಆ ಗುಳ್ಳೆನರಿಗಳ ನರ ನರವ ಹರಿದೆ, ಆ ಕೆಂಪು ಕುನ್ನಿಗಳ ಹೆಣ ಒಟ್ಟಬೇಕು, ಪರದಾಸ್ಯ ಶೃಂಖಲೆಯ ಕಿತ್ತೊಗೆಯಬೇಕು, ಕನ್ನಡಿಗರೆದೆ ಬಲವ ಜಗ ನೋಡಬೇಕು, ಸ್ವಾತಂತ್ರ್ಯ ಜ್ಯೋತಿಯನ್ನು ಹಚ್ಚಲೇಬೇಕು. ನುಗ್ಗಿ ನಡೆಯಿರಿ ಶೂರರೇ, ನುಗ್ಗಿ. ಜೈ ಕನ್ನಡಾಂಬೆ, ಜೈ ಭುವನೇಶ್ವರಿ. Oh!
ವಿರೋಧ ಕಟ್ಟಿಕೊಂಡೆ ಕೊಲ್ಲಿಸುತ್ತೇವೆ. ವಿಶ್ವಾಸ ಬೆಳೆಸಿದರೆ ಕಿಂಗ್ರಿ ರಾಜ ಆಗಬಹುದು. ಸುಡು ನಿನ್ನ ಗುಲಾಮ ಸಿಂಹಾಸನವನ್ನು. ನನಗೆ ಗೊತ್ತಿದೆ ನೀವೆಂಥ ನರಿಗಳೆಂದು. ಸ್ವಭಾವ ಹೋರಾಡಿ ಸತ್ತಿದ್ದರೆ ಸಂತೋಷ ಪಡುತ್ತಿದ್ದೆ. ಸೆರೆಯಾಳಾಗಿ ಹೋದೆ. ಆದರೆ ಒಂದು ನೆನಪಿನಲ್ಲಿದ್ದು, ಈ ಕನ್ನಡದ ಮಣ್ಣ ಮಗನ ಮೈಯಲ್ಲಿ ಹನಿ ರಕ್ತವಿರುವವರೆಗೆ ನಾ ಶರಣಾಗತನಾಗುವುದಿಲ್ಲ, ಶರಣಾಗತನಾಗುವುದಿಲ್ಲ.
ಇನ್ನೂ ಬಂದಿಲ್ಲ. ಇಲ್ಲ ಸರ್. ಬಂದ್ರೆ ನನ್ನ ಚೇಂಬರ್ ಕಳಿಸು. ಸರಿ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ವಿಮಲಾ, ಹಾಗೆ ನನ್ನ ಫಾದರ್ ಚೆನ್ನಾಗಿದ್ದಾರೆ ಸರ್. ಗುಡ್ ಮಾರ್ನಿಂಗ್ ಸರ್. ರೇಮಾ, ಹವಿದವರ್ಲ ವೆರಿ ಫೈನ್ ಸರ್. ಗುಡ್. ನೆನ್ನೆ ನಾನು ಫೋನ್ ಮಾಡಿದಾಗ ಶಂಕರ್ ರಾಂಗ್ ನಂಬರ್ ಅಂತ ಕಟ್ ಮಾಡ್ದ. ಯಾಕೆ? ನಿನ್ ಗಂಡ ಮನೇಲಿತ್ತ? ನಿಂಗೇನ್ ಬೇಕು? ಯಾಕೆ ಕಟ್ತೀಯ? 8 ಲಕ್ಷ. ನನ್ನ ಹತ್ರ ಅಷ್ಟು ಹಣ ಇಲ್ಲ. ಸರಿ ಬಿಡು, ನಂಗ್ ಬೇರೆ ಗಿರಾಕಿ ಇದ್ದಾನೆ, 18 ಲಕ್ಷಕ್ಕೆ ಮಾಡ್ತೀನಿ. ಗಿರಾಕಿ ಯಾರು ಗೊತ್ತಾ? ನಿನ್ ಗಂಡ. ಬೇಡ ಪ್ಲೀಸ್, ಬೇಡ. ಯಾವುದಕ್ಕೂ ಯೋಚನೆ ಮಾಡಿ ನಿರ್ಧಾರ ಮಾಡು. ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ ನಾನು ನಿಮ್ಮ ಮನೆಗೆ ಬರ್ತೀನಿ. ರಾವ್ ನಮಸ್ಕಾರ ಸರ್. ಏನ್ರಿ ರಾವ್, ಬಹಳ ಸೆಕ್ಸಿ ಆಗಿ ಬಂದ್ಬಿಟ್ಟಿದ್ದಾರೆ ಇವತ್ತು. ಯಾಕೆ ರಿಲೇಟು? ಏನಿವತ್ತು ನಿಮ್ಮ ಮಗಳನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಕ್ ಕರ್ಕೊಂಡು ಹೋದ್ರ? ಇಲ್ಲ ಸರ್, ಡಿಸ್ಚಾರ್ಜ್ ಮಾಡಿದ್ರು, ಕರ್ಕೊಂಡ್ ಬರಕ್ ಹೋಗಿದ್ದೆ. ಹೌದಾ? ಹೂ, ಮನೆಗೆ ಕರ್ಕೊಂಡ್ ಬಂದ್ಬಿಟ್ಟೆ. ಡಾಕ್ಟ್ರು ಏನ್ ಬೇಕಾದ್ರೂ ಕೊಡಿ ಅಂದ್ರು. ಮನೆಗೆ ಬಂದಟ್ಗೆ ಕೇಸರಿ ಬಾತ್ ಕೇಳಿದ್ರು, ಮಾಡ್ಕೊಟ್ಟೆ, ತಿಂದ್ಲು, ಕೋಡ್ಬಳೆ ಕೇಳಿದ್ಲು, ತೆಕ್ಕೊಟ್ಟೆ, ತಿಂದ್ಲು. ಆಮೇಲೆ ಬೊಂಬೆಟ್ ಆಡ್ಬೇಕು ಅಂದ್ಲು, ಆಡಿದ್ಲು. ಹೊಸ ಲಂಗ ಬೇಕು ಅಂದ್ಲು, ಪೊಟ್ಟು ಮಾಡ್ಲು. ಆಮೇಲೆ ಅಪ್ಪ ನಿಮ್ ಮೇಲೆ ಕುದುರೆ ಸವಾರಿ ಮಾಡ್ಬೇಕು ಅಂದ್ಲು, ಮಾಡಿದ್ದೆ. ವೆರಿ ಗುಡ್. ಆಮೇಲೆ ನನ್ ಮಗಳು ಹೋಗ್ಬಿಟ್ಲು ಸಾ, ತೊಳಿಬಿಟ್ಲು ಸಾ. ಅವಳನ್ನ ಮಣ್ಣು ಮಾಡಿ ಬರೋದ್ರಲ್ಲಿ ಇವತ್ತು ಲೇಟ್ ಆಗಿ ಹೋಯ್ತು ಸಾ. ನಾಳೆಯಿಂದ ಲೇಟ ಬರೋದಿಲ್ಲ ಸಾ. ನಾಳೆಯಿಂದ 9 ಗಂಟೆಗೆ ಬಂದ್ಬಿಡ್ತೀನಿ ಸಾ. ನನ್ಗೆ ಆಗಿದೆ ಸಾ, ಇಂದ ಅವಳು ಬಂದ್ಳು, ಅವಳು ಹೋಗ್ಬಿಟ್ಲು ಸಾ. ನಾಳೆಯಿಂದ ಲೇಟ ಬರೋದಿಲ್ಲ ಸಾರ್. ಟೈಮ್ ಸರಿಯಾಗಿ ಬಂದ್ಬಿಡ್ತೀನಿ ಸಾ, ಬಂದ್ಬಿಡ್ತೀನಿ ಸಾ. ಲೇಟ್ ಆಗಿ ಬರೋದಿಲ್ಲ ಸಾರ್, ಬಂದ್ಬಿಡ್ತೀನಿ. ಇವತ್ತು ರಿಸೀವರ್ ಸರಿಯಾಗಿ ಇಟ್ಟಿರ್ಲಿಲ್ವಾ? ನಾವಿಷ್ಟೊತ್ತಾದ್ರೂ ಫೋನ್ ಮಾಡ್ಲಿಲ್ಲ, ನಾನು ರಿಂಗ್ ಮಾಡ್ತಿದ್ದೆ. ಅದಕ್ಕೆ ನಿಂಗೆ ಸುಳ್ಳು ಕೇಳಿಸಿರ್ಬೇಕು. ರಾಯರ್ಗೆ ಇತ್ತೀಚೆಗೆ ಅನುಮಾನ ಜಾಸ್ತಿ ಆಗೋಯ್ತು. ಯಾಕೆ? ಇತ್ತೀಚೆಗೆ ಮನೆ ಫೋನ್ ಎಂಗೇಜ್ ಆಗೋದು ಜಾಸ್ತಿ ಆಯ್ತು. ಬಾಯ್. Thank you.
ಅವ್ವ ನನ್ನ ಅಪ್ಪ ಅವ್ರ ಊಟ ಕೊಡ್ಬಿಡ್ತೀನಿ. ನೀನು ಹೋಗ್ಬಿಡ್ತೀಯ? ಅಪ್ಪ ಅವ್ರ ಊಟ ಕೊಡೋದು ಬೇಡವಾ? ಹೋಗು ನೋಡು. ಏನಿಲ್ಲ ಹೋಗು.
ಹಲೋ, ಸಬ್ ಇನ್ಸ್ಪೆಕ್ಟರ್ ರಾಮ್ ದೇಶಪಾಂಡೆ ಇದ್ದಾರಾ? ನಾನು ಅವ್ರ ತಂಗಿ. ಅವನು ಯಾವ್ದೋ ಕೇಸ್ಗೆ ಬೆಳಗಾಂ ಹೋಗಿದಾರಮ್ಮ, ಬರೋದೊಂದು ವಾರ ಆಗುತ್ತ. ಹಲೋ ಶಂಕರ್, ನಾನು ಸುಧಾ ಮಾತಾಡ್ತಿರೋದು. ದಯವಿಟ್ಟು ಬೇಗ ಬಿಡ್ತೀರಾ? ಅವನು ಬಂದು ಬಾಗಿಲು ಬಡಿತಾ ಇದ್ದಾನೆ. ಪ್ಲೀಸ್ ಬೇಗ ಬನ್ನಿ ಪ್ಲೀಸ್. ಅಯ್ಯೋ, ನೀವೇನ್ ಹೆದರ್ಬೇಡಿ ಶಂಕರ್, ಎಲ್ಲ ಸರಿ ಹೋಗುತ್ತೆ. ಕನ್ಸರ್ನ್ ನನ್ನ ನ್ಯೂಯಾರ್ಕ್ ಕಳಿಸ್ಬೇಕಂತೆ, ನಿಮ್ಮನ್ನು ಕೇಳಿ ತಕ್ಷಣ ತಿಳಿಸಿ ಅಂತಂದ್ರು. ಫೋನ್ ಮಾಡ್ಬೋದಾಗುತ್ತಲ್ಲ ಶಂಕರ್. ಅಯ್ಯೋ, ಅರ್ಜೆಂಟ್ ಅಲ್ಲಿ ಮರ್ತಾ ಬಿಟ್ಟು ನೋಡಿ ಸರ್. ಸರ್, ನೀವ್ ಹೇಗಿದ್ರ ಸರ್? ತುಂಬಾ ಹೊತ್ತಾಯ್ತು, ಬಾಗಲು ಬಡದು ಕಾಲಿನ ಬಲವತ್ತಿ ಕಿರಿಚಿ ಕಿರಿಚಿ ಸಾಕಾಗಿ ಹೋಯ್ತು. ಅಯ್ಯೋ, ನೀವ ಬಾಗಿಲು ಬರ್ತಿದ್ದು? ನನ್ ಒಳ್ಳೆ ನಿದ್ದೆ ಕನಸು, ಒಬ್ಬ ಕೋರೆ ಹಳ್ಳಿನ ರಾಕ್ಷಸ ಬಾಗಲು ಬಡುತ್ತಿದ್ದ. ನಾನು ಹೆದರಿ ಮೂಲೆ ಸೇರ್ಕೊಂಡ್ಬಿಟ್ಟಿದ್ದೆ. ಎಚ್ಚರಾಯ್ತು, ಕಾಲಿನ ಬೆಳೆ ಶಬ್ದ ಆಯ್ತು. ಬಾಗಿಲು ತೆಗೆದ್ರೆ ಶಂಕರ್ ಬಂದ್ರು. ಗಿಬ್ಸನ್ ಕಂಪ್ನಿ. ಊಟ ಮಾಡೋಣ ಸರ್. ಸುಧಾ, ಬಡಿಸ್ತೀಯಾ? ಶಂಕರ್, ನೀವು ಮದುವೆ ಆಗಿದೆಯಾ? ಇಲ್ಲ ಸರ್. ಪ್ರೀತಿ ಗೀತಿ ಒಂದ್ ಕಾಲದಲ್ಲಿ ಇತ್ತು ಸರ್. ಈಗೆಲ್ಲಿದ್ದಾಳೆ? ತನ್ನ ಗಂಡನ ಮನೇಲಿ. ಗಂಡ ಎಲ್ಲಿದ್ದಾನೆ? ತನ್ನ ಮನೇಲಿ. ಅವ್ರ ಮನೆ ಎಲ್ಲಿದೆ? ಭೂಮಿ ಮೇಲೆ. ಸಿಕ್ತಿರ್ತಾಳೆ? ಸಿಕ್ತಿರ್ತಾಳೆ ಕನಸುಗಳಲ್ಲಿ, ನೆನಪುಗಳಲ್ಲಿ. ಬಹಳ ಜನ ಮಾತಾಡ್ತೀರಿ. ಶಂಕರ್ ಚೆನ್ನಾಗಿ ಮಾತಾಡ್ತಾನಲ್ಲ. ಹುಡುಗಿ ಸಿಕ್ತಿರ್ತಾಳೆ ಅಂತ ಕೇಳಿದ್ದಕ್ಕೆ, ಸಿಕ್ತಿರ್ತಾಳೆ ಕನಸುಗಳಲ್ಲಿ ನೆನಪುಗಳಲ್ಲಿ ಅಂತಾನೆ. ನನ್ನ ಮನೆಯಲ್ಲಿ ಅಂತ ಹೇಳೋಕ್ ಧೈರ್ಯ ಬರಲಿಲ್ಲ ಅವನಿಗೆ. ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಏನಾಗಿದೆ ನಿಮ್ಗೆ? ಅವನಿಗೂ ಗೊತ್ತಿಲ್ಲ ಸುಧಾ, ಪ್ರಪಂಚ ಬಹಳ ವಿಚಿತ್ರ. ಏನೂ ಆಗಿರಲ್ಲ, ಏನೇನೋ ತಿಳ್ಕೊಂಡಿರ್ತೀವಿ, ಏನೇನೋ ಆಗೋಗಿರುತ್ತೆ, ತಿಳ್ಕೊಳಕ್ಕೆ ಹೋಗಲ್ಲ. ಕುಡಿಯೋ ಜಾಸ್ತಿ ಆದ್ರೆ ಹೀಗೆ ಅನ್ಸೋದು. ನೀನು ಚೆನ್ನಾಗಿ ಮಾತಾಡ್ತೀಯ ಸುಧಾ. ಕರೆಕ್ಟ್, ನಾನು ಬಂದು ಕಾಲಿಂಗ್ ಹೊಡೆದ್ರು ಪಡೆದ್ರು ನೀನು ಬಾಗಿಲು ತೆಗಿಲಿಲ್ವಲ್ಲ, ಆಗ ನಾನು ಕೊಡದಿರ್ಲಿಲ್ಲ. ಆಮೇಲೆ ನಮ್ಮಿಬ್ಬರನ್ನ ಒಳಗೆ ನೋಡಿದ್ನಲ್ಲ, ಆಗಲೂ ನಾನು ಕೊಡದಿರ್ಲಿಲ್ಲ. ಅಯ್ಯೋ, ಹೇಗೆ ಹೇಳಿ, ಶಂಕರ್ ಹುಡ್ಕೊಂಡು ಬಂದಿದ್ದು ನಿಮ್ಮನ್ನ, ಅದ್ ನೀನು ಬಂದ್ರಿ. ಸುಧಾ, ನಾನು ಫೋನ್ ಮಾಡಿದಾಗಲೆಲ್ಲ ನನ್ನ ಮನೆ ಫೋನ್ ಎಂಗೇಜ್ ಆಗಿರ್ತಿತ್ತು. ನೋ ಪ್ರಾಬ್ಲಮ್. ಆದ್ರೆ ನನ್ನ ಮನೆಗೆ ಬಂದಾಗ ನನ್ನ ಹೆಂಡತಿ
ಸುಖ ಮೈ ಲವಿಂಗ್ ವೈಫ್ ಎಲ್ಲದ್ದು ಜೊತೆ ಹಿಂಗೇಜ್ ಆಗ್ಬಿಟ್ಟಿದ್ಲು. ಎಂಗೇಜ್ಮೆಂಟ್ಸ್ ಎಲ್ಲ ಗೊತ್ತಾಗೋದು ಬೇಡ. ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನಾನೇನು ಮಾಡಿಲ್ಲ ರೀ. ಸುಧಾ, ನಾನು ಬಂದು ಬಾಗಿಲು ಬಡಿದಾಗ ನಿಮಗೆ ಒಳ್ಳೇನಿದ್ದೆ. ಓಕೆ, ಕೋರೆ ಹಲ್ಲಲ್ ರಾಕ್ಷಸ ನಿನ್ನ ಕನಸಿನಲ್ಲಿ ಬಂದಿದ್ದ. ಓಕೆ, ನನ್ನನ್ನು ನೋಡೋಕೆ ಗಿಬ್ಸನ್ ಕಂಪನಿಯವರೇ ಶಂಕರನ್ನು ಕಳಿಸಿದ್ರು, ಅದೂ ಓಕೆ. ಆದ್ರೆ ಬಾಗಿಲಾಕಿ ಮುಚ್ಕೊಂಡಿದ್ರಿ. ಹೇಳು, ಬಾಗಿಲಾಕಿ ಮುಚ್ಕೊಂಡಿದ್ರಿ? ಪಪ್ಪ, ಏನ್ ಮಾಡ್ತಿದ್ದೀರಾ? ಏ ಪಾಲಿ, ಅದು ನನಗೆ ಮೊನ್ನೆ ನಿದ್ದೆ ಬರಲಿಲ್ಲ, ಹಾಗೆ ಸ್ಕೂಲ್ ಮಾತಾಡ್ತಾ ನಿಂತಿದ್ವು. ಯಾಕೋ ನಿದ್ದೆ ಬರಲಿಲ್ಲ? ನೋಡು, ನಾಳೆ ನೀವು ಪಿಕ್ನಿಕ್ ಹೋಗ್ಬೇಕಲ್ಲ. ಹಲೋ ಸುಧಾ, ಹೋಗು ಮಲ್ಕೋ. ಹೋಗು ಪಾಲಿ. ನಿಮ್ಗೆ ನಿಜವಾಗ್ಲೂ ನಿದ್ದೆ ಬರ್ಲಿಲ್ವಾ? ಹೌದು ಕಡೋ, ನಮ್ಮಿಬ್ಬರಿಗೂ ನಿದ್ದೆನೂ ಬರ್ತಿಲ್ಲ. ಲವ್ಲಿ ಪಾಲಿ ಅಂತ ಅಂದ್ಬೇಕು.
ಮೊದಲು. ವಾಪಸ್ ಹೋಗಲ್ಲ. ಹತ್ತುವರೆ ಆಯ್ತು. ರಾಂಗ್ ನಂಬರ್, ರಾಂಗ್ ನಂಬರ್, ರಾಂಗ್ ನಂಬರ್, ತಿರ್ಗಿ ರಾಂಗ್ ನಂಬರ್. ನಂಬರ್ ಸರಿ ಇರುತ್ತೆ. ಹೋಗಿ ಸ್ವಲ್ಪ ನೀರು ತಗೊಂಬ. ಅಮರ್ ಸ್ಪೀಕಿಂಗ್. ನಾನು ಸರ್ ರಾವ್ ಮಾತಾಡ್ತಿರೋದು. ಏನು ರಾವ್? ಶರ್ಮಾನ್ ಕಂಪ್ನಿಯವರು ಅವ್ರು ಬಂದಿದ್ದಾರೆ ಸರ್. ಅವ್ರಿಗೆ ಚೆಕ್ಸು ನೆನ್ನೆ ಕೊಡಬೇಕಾಗಿತ್ತು ಸರ್. ಅವ್ರನ್ನೆಲ್ಲ ಏನು ಹೇಳಿ, ನಾ ಈಗ ಬಂದ್ಬಿಡ್ತೀನಿ. ಮಿಸ್ಟರ್ ರಾವ್, ಇವತ್ತೇನಾದ್ರೂ ಫೋನ್ ಮಾಡಿದ್ರೆ ನೀವು? ಹೌದು ಸರ್, ಕೆಲಸನ ಮಾಡಿದ್ದೆ. ಆದ್ರೆ ಅಮ್ಮವರು ರಾಂಗ್ ನಂಬರ್ ಅಂತ ಇಟ್ಬಿಟ್ರು. ಆದ್ರೆ ತಪ್ಪು ನಂದೆ ಸರ್. ಡಯಲ್ ಮಾಡುವಾಗ ಸರಿಯಾದ ನಂಬರ್ ಡಯಲ್ ಮಾಡಿದೆ. ಆದ್ರೆ ಅಮ್ಮ ಅವ್ರು ಕೇಳಿದಾಗ ಹಾಳಾದ್ದು ತಪ್ಪು ನಂಬರ್ ಹೇಳ್ಬಿಟ್ಟೆ. ಸರಿ, ಶಂಕರ್ ಇದಾರಲ್ಲಿ? ಇದಾರೆ ಸರ್. ಎಲ್ಲಿದ್ದಾರೆ? ತಮ್ಮ ಚೇಂಬರ್ ಅಲ್ಲಿ. ಸರಿ, ನಾನು ಬಂದ್ಬಿಟ್ಟೆ ಈಗ. ಸಮರ್, ನಮ್ದೊಂದು ಕನ್ಸೈನ್ಮೆಂಟ್ ಅರ್ಜೆಂಟ್ ಆಗಿ ನ್ಯೂಯಾರ್ಕ್ ಕಳಿಸ್ಬೇಕಾಗಿತ್ತು. ನಿಮ್ ಮ್ಯಾನೇಜರ್ ಶಂಕರಿಗೆ ಫೋನ್ ಮಾಡಿದ್ವಿ. ಹೌದಾ? ನಿಮ್ ಹತ್ರ ವಿಚಾರಿಸಿ ತಕ್ಷಣ ತಿಳಿಸ್ತೀವಿ ಅಂತ ನೆನ್ನೆ ಹೇಳಿದ್ರು. ಇಷ್ಟೊತ್ತಾದ್ರೆ ಮೆಸೇಜ್ ಇಲ್ಲ ಸರ್. ಹೌದು, ತಿಳಿಸಿದ್ರು. ನನಗೆ ಆಫೀಸ್ ಬರ್ತಾ ಇದ್ದೀನಿ, ಅಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಿ. ಹಲೋ, ನಮಸ್ಕಾರ ಸರ್. ನಮಸ್ಕಾರ. 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 ಇದು ಚೆಕ್ ಇದೆ ಸರ್. ಓಕೆ ಸರ್. ನಮಸ್ಕಾರ ಸರ್. ನಮಸ್ಕಾರ. ಬಹಳ ಲೇಟ್ ಆಗೋಯ್ತಲ್ಲ ತಮಗೆ. ಗಿಬ್ಸನ್ ಕಂಪ್ನಿಯವರು ಅರ್ಜೆಂಟ್ ಆಗಿ ಒಂದು ಕನ್ಸೈನ್ಮೆಂಟ್ ನ್ಯೂಯಾರ್ಕ್ ಕಳಿಸ್ಬೇಕಂತೆ. ನಿಮ್ಮನ್ ಕೇಳಿ ತಕ್ಷಣ ತಿಳಿಸಿ ಅಂತಂದ್ರು. ನೀವು ಸಮರ್, ನಮ್ದೊಂದು ಕನ್ಸೈನ್ಮೆಂಟ್ ಅರ್ಜೆಂಟ್ ಆಗಿ ನ್ಯೂಯಾರ್ಕ್ ಕಳಿಸ್ಬೇಕಾಗಿತ್ತು. ನಿಮ್ ಮ್ಯಾನೇಜರ್ ಶಂಕರ್ ಫೋನ್ ಮಾಡಿದ್ವಿ. ಯಾಕೆ ಬುದ್ಧಿ ಹಂಗ್ ನೋಡಿರಿ? ಅಂದ್ರೆ ಮಟ್ಟಿ ಇದ್ದೀಗಾಲವ್ರ ಬಾಗಿಲು ಯಾಕೆ ಮುಚ್ಕೊಂಡಿದ್ರಿ? Thank you.
ನಮ್ಮನೆ ಹೋಗ್ತಾ ಇದ್ದೀನಿ. ಕ್ಯಾನ್ಸಲ್ ಮಾಡಿ ಆಲ್ ಎಂಗೇಜ್ಮೆಂಟ್ಸ್. ಸರ್, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಸರ್. ಎಷ್ಟೊತ್ತಿಗೆ? 1 o'clock ಸರ್. ಓಹೋ, ಬೆಳಕು ಬಂಗಾರದ ಆಯ್ತು. ಹಲೋ, ಮಿಸ್ಟರ್ ಸಮರ್ ಕೃಷ್ಣ ಸ್ಪೀಕಿಂಗ್. ವಾ, ನಾ ಅಪ್ಪ ಅವ್ರ ಕೂಡ ಕೊಟ್ಬಿಡ್ತೀನಿ. ಯಾಕ್ರಿ ವಾ? ಏನಿಲ್ಲ, ಹೋಗು. ಹಲೋ, ದೇಶಪಾಂಡೆ ಅವರ, ಅವರನ್ನು ಬಂದಿಲ್ಲಮ್ಮ, ಗೊತ್ತಿಲ್ಲ. ಹಲೋ ಶಂಕರ್, ನಾನು ನಿಮ್ಮ ಹತ್ರ ಅರ್ಜೆಂಟಾಗಿ ಮಾತಾಡ್ಬೇಕು, ಬರ್ತೀರಾ? ಬೇಗ ಬನ್ನಿ. ಕಣೆ, ಇಲ್ಲಿ ಪರಾಗ್ ಹೋಟ್ಲಿಂದ ಮಾತಾಡ್ತಾ ಇದ್ದೀನಿ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಇದೆ, ನಂಗೆ ಊಟ ಕಳಿಸ್ಬೇಡ. ಕಳಿಸ್ಬಿಟ್ನಲ್ಲ, ಹೋಗಿ ಬಿಡು. ಎಷ್ಟೊತ್ತಿಗೆ ಬರ್ತೀರಾ? ಯಾಕೆ? ಯಾಕೋ ಬೇಜಾರು, ಪಾಲಿನೂ ಇಲ್ಲ. ಎಲ್ಲಾದ್ರೂ ಸುತ್ತಾಡ್ಕೊಂಡು ಬರೋಣ. ಬರ್ತೀರಲ್ಲ ಸರಿಯಾಗಿ 7 o'clock? ಖಂಡಿತ ಬರ್ಬೇಕು, ಇಲ್ದಿದ್ರೆ ನಾನು ನಿಮ್ ಜೊತೆ ಮಾತಾಡಲ್ಲ. ಮರಿಬಾರ್ದು, ಬರ್ಲೇಬೇಕು. ಅಯ್ಯೋ ಗೋಸ್ಲು, ಅದಕ್ಕೆ ಯಾಕೆ ಇಷ್ಟೊಂದು ಆವೇಶ? ಬೇಗ ಬಂದ್ಬಿಡ್ತೀನಿ. ಬನ್ನಿ ಶಂಕರ್. ಮಾಡಲ್ ಹಾಗೆ ಇರಲಿ. ಏನ್ ಕರೆದ್ರಲ್ಲ ಆ ಚಂದಲ್ಲ? ಇವತ್ತು ಫೋನ್ ಮಾಡಿದ. ಏನಂತೆ? ಇವತ್ತು 8 o'clock ಬರ್ತಾನಂತೆ. ನಾನು 8 lakh ಕೊಟ್ಟೆ ಕೊಡ್ಬೇಕಂತೆ, ಇಲ್ದಿದ್ರೆ 8 lakh ನಾನು ಎಲ್ಲಿಂದ ಕೊಡ್ಲಿ ಶಂಕರ್? ಶಂಕರ್, ಒಂದು ಸಹಾಯ ಮಾಡ್ತೀರಾ? ಸಂಜೆ 7 o'clock ನನ್ನ ಯಜಮಾನ್ರನ್ನ ಕರ್ಕೊಂಡು ಹಾಗೂ ಹೊರಗಡೆ ಹೋಗ್ಬಿಡ್ತೀನಿ. ನೀವ್ ಆ ಟೈಮಿಗೆ ಬಂದು ಅವನಿಗೆ ಯಾರು ಅಂತ ಕಂಡುಹಿಡಿತೀರಾ? ಪ್ಲೀಸ್ ಶಂಕರ್, ನನಗ್ ನೀವಲ್ದೆ ಇನ್ನೇ ಯಾರು ದಿಕ್ಕಿಲ್ಲ ಶಂಕರ್. ನೀವೇನು ಯೋಚನೆ ಮಾಡ್ಬೇಡಿ, ನಾ ಖಂಡಿತ ಬರ್ತೀನಿ. 7 o'clock ಸರಿಯಾಗಿ? ಟೆಲಿಗ್ರಾಮ್. ಜಯಾನಾರ್ ಯಾರು? ಟೆಲಿಗ್ರಾಮ್ ಇದೆ, ಇಲ್ಲೊಂದು ಸೈನ್ ಹಾಕಿ. ಸ್ಟಾರ್ಟಿಂಗ್ ರೇಟ್
ಕಳ್ಬೇಡ ಜಯ, ಏನು ಆಗಲ್ಲ. ಕಳ್ಬಿಡಂಗಿತ್ತು ಕಣವ್ವ, ನಮ್ಮವ್ವ ಇದ್ದಕ್ಕಿದ್ದಂಗೆ ಏನಾಗೋಯ್ತು ಏನೋ, ಅವಳು ಹೋಗ್ಬಿಟ್ಟೆ ನಂಗೆ ಇನ್ಯಾರ ಹೋಗತ್ತೆ. ಚೇಚೆ ಕೆಟ್ಟದಾಗಿ ಯಾಕೆ ಹಚ್ಚಿ, ಅಷ್ಟು ಸೀರಿಯಸ್ ಆಗಿದ್ರೆ ಕರ್ಕೊಂಡ ಇಲ್ಲ ಅಡ್ಮಿಟ್ ಮಾಡೋಣ. ತಗೋ ಈ ಪಾಟಿ ದುಡ್ಡು ಹಾಕ್ಲವ್ವ, ನಮ್ಮೂರಿಗೆ ಬರ್ತಾರೆ ಜನ ರೂಪಾಯಿ. ಸುಮ್ಮನೆ ತಗೊಂಡೋಗು, ಯಾವ್ದಕ್ಕಾದ್ರೂ ಬೇಕಾಗತ್ತೆ. ಬರ್ತೀನಿ ಕಣವ್ವ. ಸೀರೆ ಚೆನ್ನಾಗಿಲ್ಲ, ಫಂಕ್ಷನ್ ಉಟ್ಕೊಂಡಿದ್ಯಲ್ಲ ಆ ಸೀರೆ ಉಟ್ಕೋ. ನಾನ್ ಹೇಗ್ ಹೇಳಿ? ಅಯ್ಯೋ ನಾನ್ ನಿನ್ಗೆ ಹೇಗ್ ಹೇಳಿ? ನೋಡ್ ಮರಿ, ನೀನ್ ಆ ಸೀರೆ ಉಟ್ಕೊಂಡ್ರೆ ನಾ ಬರೋದು, ಇಲ್ಲ ಅಂದ್ರೆ ನಾ ಬರಲ್ಲ. ಅಯ್ಯೋ ಅದಲ್ಲ ರೀ, ಅದು ಅಲ್ಲ ಇದು ಅಲ್ಲ. ರೆಡಿ ನಡಿ ನೋಡಿ. ಹಲೋ, ಅಮರ್ ಕೃಷ್ಣ ಸ್ಪೀಕಿಂಗ್. ಯಾರು ನೀವು? ನಿನ್ ಹೆಂಡತಿ ಲವರ್ ಫ್ರೆಂಡ್. ನಿನ್ ಹೆಂಡತಿ ಇನ್ನೊಂದು ರೂಪ ನೀನ್ ನೋಡಿಲ್ಲ, ನೋಡ್ಬೇಕು ಅನ್ನೋ ಕುತೂಹಲ ನಿಂತಿದ್ರೆ 8 ಗಂಟೆ ಒಳಗೆ ಡಬಲ್ ರೋಡ್ ತುದಿರಿ ಸ್ಮಶಾನದ ಎದುರಿಗಿರೋ ಮೇ ಫ್ಲವರ್ ಅಂದ್ರೆ ಕೆಂಪು ಹೂಗಳ ಮರದ ಕೆಳಗೆ ಕಪ್ಪು ಸೂಟು ಬಿಳಿ ಕ್ಯಾಪ್ ಹಾಕೊಂಡು ಕೆಂಪು ಹೂ ಇಟ್ಕೊಂಡು ನಿಂತಿರ್ತೀನಿ ಬಾ. ನೀನು ಬರಲಿಲ್ಲ, ನಿನ್ ಹೆಂಡತಿ ಇನ್ನೊಂದು ಕೊಳಕು ರೂಪ ನಿಂಗೆ ಗೊತ್ತಾಗೋದೇ ಇಲ್ಲ. ಬಂದಾಯ್ತು ವ್ಯಾಪಾರಿ, ಎಲ್ಲಿ ನನ್ನ 8 ಲಕ್ಷ? ನನ್ನ ಹತ್ರ ಏನಿದೆ? ನಿನ್ನ ಹತ್ರ ಏನಿದೆ? ಇರೋದೆಲ್ಲ ಜಿಜ್ವಿ ರೂಪ ಸೌಂದರ್ಯ,
ನಾನು ಹೇಳ್ತಾ ಇರೋದು ನಿಮ್ಮ ಗಂಡನ ಹತ್ರ ಕೊಡ್ತಾರ. ಯಾವ ಮೂರ್ಖನು ತನ್ನ ಹೆಂಡತಿಗೆ 8 ಲಕ್ಷ ಕೊಡಲ್ಲ ಸುಧಾ. ಆದ್ರೆ ತನ್ನ ಬೇಕಾದ ತಗೊಳ್ಳೋ ಶಕ್ತಿ ಹೆಂಡತಿರಿಗಿರುತ್ತೆ. ಏನೋ ನಗ್ತ ಸಂಸಾರ ಮಾಡ್ತಿದ್ದೀನಿ, ದಯವಿಟ್ಟು ನಾನು ಬಿಟ್ಬಿಡು. ನೀನ್ ಕಾಲ ಹಿಡಿದ ಮಾತ್ರಕ್ಕೆ ನನಗೆ 8 ಲಕ್ಷ ಸಿಗಲ್ಲ ಸುಧಾ. ಜಾಸ್ತಿ ಮಾತಬೇಡ, ನಂಗೆ ಬೇಕಾಗಿರೋದು 8 ಲಕ್ಷ, ನಿನಗೆ ಬೇಕಾಗಿರೋದು 8 ಪತ್ರ. ನನ್ನ ಹತ್ರ 8 ಲಕ್ಷ ಇಲ್ಲ, ನನ್ ಮಗಳಾಣೆ. ಹೆಚ್ಚು ಬುದ್ಧಿವಂತಿಕೆ ಮಾಡಬೇಡ ಸುಧಾ. ಶ್ರೀಮಂತನ ಹೆಂಡತಿ ಹತ್ರ ಹಣ ಇಲ್ಲದೆ ಇದ್ರು ಒಡವೆ ಇದ್ದೇ ಇರುತ್ತೆ, ಅದನ್ನ ತಗೊಂಬ. ತಂದ್ಕೊಟ್ರಿ ನನ್ ಲೆಟರ್ ನನಗೆ ಕೊಟ್ಬಿಡ್ತೀಯ? ಮೊದಲ ಒಡವೆ. Don't look back. Like a good baby. You gonna belly your stag with it though? For 4 lakh. Make me not a try any. ನನ್ನ ಹತ್ರ ಇನ್ನೇನು ಇಲ್ಲ. ಸರಿ, ಬ್ಯಾಲೆನ್ಸ್ 4 ಲಕ್ಷ ಯಾವತ್ ಕೊಡ್ತೀಯೋ ಆವತ್ ನಿನ್ ಲೆಟರ್ ತಗೋ. ನನಗೆ ಅನ್ಯಾಯ ಮಾಡ್ಬೇಡ. ನೀನಿಷ್ಟು ವಿಶ್ವಾಸಘಾತಕನಾಗ್ತೀಯ ಅಂತ ನಾನ್ ಸ್ವಪ್ನದಲ್ಲೂ ತಿಳ್ಕೊಂಡಿರ್ಲಿಲ್ಲ. ನಿನ್ನಿಂದ ನಾನು 8 ವರ್ಷ ಜೈಲಲ್ಲಿ ಕೊಡ್ತಲ್ಲ, ಅದು ಸ್ವಪ್ನ ಅಲ್ಲ. ಆ 8 ವರ್ಷ ನೀ ನನ್ ವಾಪಸ್ ಕೊಡ್ತೀಯ? ಅದು ನನ್ ತಪ್ಪಲ್ಲ. ತಪ್ಪು ಸರಿ ಲೆಕ್ಕ ಹಾಕೋಕ್ ನಾನ್ ಬಂದಿಲ್ಲ ಸುಧಾ, ನಾನ್ ಬಂದಿರೋದು ಹಾನಿಕ್ಕೆ. ಹೇಗಿದ್ರು ನನ್ ಗುಟ್ಟು ಬಯಲಾಯ್ತು, ಅಂದ್ಮೇಲೆ ಮಿಕ್ಕಿದ 4 ಲಕ್ಷ ರೂಪಾಯಿ ತಗೊಂಡೇ ಹೋಗ್ತೀನಿ. ನನ್ ಹತ್ರ ಇನ್ನೇನಿದೆ? ಇದ್ದಿದ್ದೆಲ್ಲ ನೀನೆ ಕಿತ್ಕೊಂಡಿಲ್ಲ. ಇನ್ನೂ ಇದೆ ಕಣ್ಣು, ತುಟಿ, ಈ ಚೆನ್ನೆ, ದೇಹ. ನಾಲ್ಕು ನಿಮಿಷ ನನ್ನವಳಾಗ್ಬಿಡು, 4 ಲಕ್ಷ ನಾನ್ ಬಿಟ್ಬಿಡ್ತೀನಿ. ಪ್ರಪಂಚದ ಯಾವ ಹೆಣ್ಣಿಗೂ ಈ ರೇಟ್ ಯಾರೂ ಕೊಟ್ಟಿಲ್ಲ. 1 ನಿಮಿಷಕ್ಕೊಂದು ಲಕ್ಷ, 1 ಲಕ್ಷಕ್ಕೊಂದು ನಿಮಿಷ. Oh, my God.
ಏನಪ್ಪ ಇಲ್ಲಿ ಫೋನ್ ಇದೆಯಾ? ಇದೆ ಸರ್. ಸ್ವಲ್ಪ ಫೋನ್ ಮಾಡ್ಬೋದಾ? ಹಲೋ ಮಾಡಿ ಸರ್. ಥ್ಯಾಂಕ್ ಯು. ನೀ ನನ್ ಕೊಂದ್ರೆ ನಾಳೆ 10 ಜನಕ್ಕೆ ನಿನ್ ಗುಟ್ಬಳ್ಳಾಗುತ್ತೆ. ಆಮೇಲೆ ಜನ ನಿನ್ ಹೆಂಡತಿ ಇಂತವಳು ಅಂತ ನಿನ್ ಕಂಡನ ಮುಂದೆ ನೋಡ್ತಾರೆ. ಆಮೇಲೆ ನಿನ್ ಗಂಡ ನಿನ್ ಮಗಳು ಸುಳು ಸುಳು ಬೇಡ ಸುಳು ಬೇಡ ಸುಳು ತುಂಬಾ ಕೆಟ್ಟ ಕನಸು, ಅದು ನಿಮ್ಗೆ ಆಗಿರ್ಲಿ, ನೀವು ಇರ್ಲಿಲ್ಲ. ನಾನು ಬಂದಿದ್ದೀರಲ್ಲ, ಅಲ್ಲಿ ಬಂದ ಅವಳು ಮಲ್ಕಿದ್ದಾಳೆ, ಅವಳನ್ನ ಬಿಟ್ಬೇಡಿ ಪ್ಲೀಸ್.
ಸ್ಪೀಕ್ ಹಿಯರ್ ರಾಮ್ ದೇಶಪಾಂಡೆ ಮಾತಾಡೋದು ಏನಯ್ಯಾ ನೀ ಸ್ವಲ್ಪ ಮುಂದೆ ಬರಪ್ಪ ಏಕೆ ಸ್ವಲ್ಪ ಕೆಲಸ ಅದ ಬೆಳಗ್ಗೆ ಬರ್ತೀನಿ ಕಣಪ್ಪ ನೀ ಬರ್ತೀಯೋ ನಾ ಬರಲೋ ಇಲ್ಲ ಬಂದ್ಬಿಟ್ಟೆ ಸುಖಾ ಇವಣ್ಣ ಅರ್ಜೆಂಟ್ ಫೋನ್ ಮಾಡಿದಾನೆ ಹೋಗಿ ಬೇಗ ಬಂದ್ಬಿಡ್ತೀನಿ कंट्रोल रूम कंट्रोल रूम साउथ गेट चेकिंग रिपोर्ट एल्ला गाड़ी चेक मारता इदीवि माल यावदु सिक्किल्ल ओवर की कुडिमा ನಾನು ರಮೇಶ್ ರವನ್ ಬಿಟ್ಟು ಅವರ ಜೊತೆಲೆ ಕೆಲಸ ಮಾಡೋದು ನಮಸ್ಕಾರ ನಮಸ್ಕಾರ ಕೃಷ್ಣಪ್ಪ ಹೋಗಿ ಹೋಗಿ ಅವ್ರ ಕಾರ್ ಚೆಕ್ ಮಾಡೋದ ಕೊಡೆ ಹಾಕಿನ ಮೇಡಮ್ ಸಾರಿ ಫಾರ್ ದ ಟ್ರಬಲ್ ತಗೊಂಡ್ ಬನ್ನಿ ಮೇಡಮ್ ಎಲ್ಲಿ ಹೋಗ್ತಾ ಇದ್ದೀರಿ ಹೀಗೆ ಸ್ವಲ್ಪ ಕೆಲಸ ಇತ್ತು ಹೋಗ್ಬನ್ನಿ ಕಂಟ್ರೋಲ್ ರೂಮ್ ಕಂಟ್ರೋಲ್ ರೂಮ್ ಸೌತ್ ಗೇಟ್ ಚೆಕಿಂಗ್ ರಿಪೋರ್ಟ್ ಸೌತ್ ಗೇಟ್ ಚೆಕಿಂಗ್ ರಿಪೋರ್ಟ್ ಏನಯ್ಯ ಅಷ್ಟೊಂದು ಅರ್ಜೆಂಟ್ ಫೋನ್ ಮಾಡಿದ್ದ ಕುಂಡ್ರು ಹೇಳ್ತೀನಿ ಏನ್ ಹೇಳು ಏನಿಲ್ಲ ಕೆಲವೊಂದು ಹಳೆ MBO ರೆಕಾರ್ಡ್ ಚೆಕ್ ಮಾಡ್ಲಿಕ್ಕೆ ಅದ್ರಾಗಿದ್ದು ಸಿಕ್ತು ಕ್ರಿಮಿನಲ್ ಎಂಟು ವರ್ಷ ಜೈಲಿನ ಕಳೆದು ಬಂದನು ಅದನ್ನ ಹೇಳ್ಬೇಕಂತ ನಿನಗೆ ಇಲ್ಲಿ ಕರೆದೆ ಅವ ನಿನಗೆ ಜೀನಿಯಸ್ ಬ್ರಿಲಿಯಂಟ್ ನಿನ್ ಕಂಪ್ನಿಯಾಗ ಮ್ಯಾನೇಜರ್ ಅವನು ಮೊದ್ಲು ಕಿತ್ತೋಗಿ ನಾಲ್ಕು ಜನರು ಗೊತ್ತಾದ್ರೆ ಮಾನ ಹೋದಿತ್ತು ಐ ಆಮ್ ಸಾರಿ ನಾನ್ ಬಂದ್ ಬಹಳ ಹೊತ್ತಾಯ್ತು ನಮ್ಮವ್ಗೆ ಏನಾಗಿರ್ಲಿಲ್ಲ ಯಾರೋ ಸುಳ್ಳು ಸುಳ್ಳು ಟೆಲಿಗ್ರಾಮ್ ಕೊಟ್ಟವ್ರೆ ನೀವೆಲ್ಲ ಹೋಗಿದ್ರವ ನಿಮ್ ತಾಯಿ ಚೆನ್ನಾಗಿದ್ದೀರ ಚೆನ್ನಾಗವ್ರೆ ನೀವೆಲ್ಲ ಹೋಗಿದ್ರವ ನಿಮ್ ಯಜಮಾನ್ ಬಂದಿದ್ರ ಇಲ್ಲ ಅವ್ರು ಬಂದ್ರೆ ನೀವೆಲ್ಲ ಹೋಗಿದ್ರವ ಮಾತಾಡೆ ಪಲೆ ಮಾತಾಡೆ ಸುಧಾ ನನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಣೆ ಯಾಕೆ ಶಂಕರ್ನ ಕೆಲಸ ಕಟ್ಕೋಬಾರ್ದಾಗಿತ್ತು ಏನಾಯ್ತು ಅವನು ದೊಡ್ಡ ಕ್ರಿಮಿನಲ್ ಅಂತೆ 8 ವರ್ಷ ಜೈಲ್ ಶಿಕ್ಷೆ ಅನುಭವಿಸಿದನಂತೆ ಈ ವಿಷಯ ತಿಳಿಸೋದಕ್ಕೆ ನಿಮ್ಮನ್ನ ಬಾ ಅಂತ ಹೇಳಿದ್ರು
ಇರಲಿ, ಬಾ ಹೋಗೋಣ. ಸುಧಾ ಬಾರೆ. ಹೋಗಿರ್ನಿಲ್ವಾ? ಸುಸ್ತಾ ಮನಿಕೊಂಡವಳೆ, ಸುಮ್ಮನೆ ಯಾಕೆ ಅನ್ನಿಸ್ತೀರಾ? ಜ್ವರ ಬಂದಾಗಿತ್ತು ಅದಕ್ಕೆ. ಪಲಿ ಪಲಿ ಏನಾಗೋಗಿಲ್ಲ, ನೀವು ಹೋಗಿ ಮನಿಕೊಳ್ರವ, ಹೋಗ್ರವ. ಇನ್ಸ್ಪೆಕ್ಟರ್ ದೇಶಪಾಂಡೆ ಹಿಯರ್. ವಾಟ್? ಎಲ್ಲಿ? ಶಂಕರ್ ಏನಾಯ್ತು? ಮಾಲಿ ಹೇಳ್ತಾ ಇಲ್ಲ, ಗೊತ್ತಿಲ್ಲ. ನನ್ನ ರಾತ್ರಿ ಪಿಕ್ನಿಕ್ಕಿಂದ ಬಂದು ಮಲ್ಕೊಂಡವಳು, ಈಗ ಎಷ್ಟು ಎಪ್ಪಿಸಿದ್ರು ಹೇಳ್ತಾ ಇಲ್ಲ. ಡಾಕ್ಟ್ರಿಗಾದ್ರೂ ಫೋನ್ ಮಾಡ್ರಿ. ಪಾಲಿ 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 ಪಾಲಿ. ಸುಧಾಕರ್, ನಾನು ಅಮ್ಮನ ಮಾತಾಡ್ತಾ ಇರೋದು. ಪಾಲಿ ಹುಷಾರಿಲ್ಲ, ಪಾಲಿ ಬಿಟ್ಟಿದ್ದಾಳೆ. ಶಾಕ್ ಅಣ್ಣಯ್ಯ, ಜಸ್ಟ್ ಶಾಕ್ ಇಂದ ಹೀಗಾಗಿದ್ದಾಳಷ್ಟೇ. ನೀನೇನು ಗಾಬರಿ ಆಗ್ಬೇಡ, ಸಾಯಂಕಾಲದೊಳಗೆ ಹುಷಾರಾಗ್ಬಿಡ್ತಾಳೆ. ಸುಧಾಕರ್, ಪಿಕ್ನಿಕ್ ಹೋಗಿದ್ರು ಆಹಾರದಲ್ಲಿ ಏನಾದರೂ? ನೋ ನೋ ನೋ, ಫುಡ್ ಪಾಯ್ಸನ್ ಆಗಿದ್ದು ಇಷ್ಟೊತ್ತು ಗೊತ್ತಾಗ್ಬಿಡೋದು. ಇದು ಜಸ್ಟ್ ಶಾಕ್ ಐತೆ. ಏನ್ ಶಾಕ್ ಆಗಿರ್ಬೋದು? ಅದನ್ನ ಎದ್ಮೇಲೆ ಅವಳೇ ಹೇಳ್ತಾಳೆ. ನೋಡು, ನೀನೇನು ಗಾಬರಿ ಆಗ್ಬೇಡ, ಮಧ್ಯಾಹ್ನವನ್ನು ನಾನು ನೋಡ್ತೀನಿ. ಹಲೋ ಇನ್ಸ್ಪೆಕ್ಟರ್. ಹಲೋ, ಬರ್ಲಾ? ಶಂಕರ್ ಕೊಲೆ ಆಗಿದೆ. ಅವನ ಹೆಣ ಬಾವಿಗೆ ಹೋಗಿದ್ದು ಬೇರೆ. ಸಾರಿ ಅಮ್ಮ, ಆದರೆ ಅವನು ನಿನ್ನ ಎಂಪ್ಲಾಯ್ ಆಗಿದ್ದರಿಂದ ನಾನು ನಿನ್ನ ಸ್ಟೇಟ್ಮೆಂಟ್ ತಗೋಬೇಕಾಗ್ತದೆ. ಪಾಲಿ ಬಾಯಿಂದ ನಮ್ಮನ್ನು ಉಳಿಸ್ಕೊಪ್ಪ, ನನ್ನನ್ನು ಉಳಿಸ್ಕೊಪ್ಪ. ನಿನ್ನೆ ಸೌತ್ ಗೇಟಿಗೆ ನೀನೆಲ್ಲ ಚೆಕ್ ಮಾಡ್ಲಿಕ್ಕೆ ಹೋಯ್ದು? ಹೌದು.
ಅಲ್ಲಿ ನಿಮ್ ಬಾವನ್ ದಾಟಿಸಿದ್ನ ಕಾರು ಅದೇ ರಸ್ತೆಯಲ್ಲಿ ಪಾಸ್ ಆಯ್ತು. ಕಾರೊಳಗೆ ಯಾರಿದ್ರು? ನಿಮ್ ಸಿಸ್ಟರ್. ಕಾರ್ ಚೆಕ್ ಮಾಡಿದ್ವಿ. ಹೇಗೆ ಮಾಡ್ಲಿ? ಕಾರ್ ಯಾವಾಗ ವಾಪಸ್ ಬಂತು? ಅರ್ಧ ಗಂಟೆ ವಾಪಸ್ ಬಂತು. ನೀ ನಂಬರ್ ನೋಟ್ ಮಾಡ್ಕೊಂಡಿ? ಮಾಡಿದ್ದೀನಿ. ಏಕೆ? ಸಿವಿಯರ್ ಶಾಕ್ ಆಗಿದೆ, ಪ್ಲಸ್ ಬ್ರೈನ್ ಕನ್ಕಷನ್ ಆಗಿದೆ, ಅಂಡ್ ದಟ್ಸ್ ದಿ ಪ್ರಾಬ್ಲಮ್. ಹಾಗಾದ್ರೆ ಅವಳು ನಾಳೆ ಬೆಳಿಗ್ಗೆ 10 ಗಂಟೆ ಒಳಗೆ ಎದ್ಬಿಡ್ಬೇಕು. ಎದ್ಬಿಡ್ತಾಳ ಡಾಕ್ಟ್ರೆ? ಹೇಳ್ಬೇಕು. ಕೇಳ್ತಿದ್ರೆ? ಹೇಳದೇ ಇದ್ರೆ ಐ ಆಮ್ ಸಾರಿ, ಕೋಮ ಆಗೋ ಚಾನ್ಸಸ್ ಇದೆ ಡಾಕ್ಟ್ರೆ. ಎನಿವೇ ವಿ ವಿಲ್ ಟ್ರೈ ಅವರ್ ಬೆಸ್ಟ್. ದೇವರು ಅಂತ ಒಬ್ಬ ಇದ್ದಾನಲ್ಲ ಸುಧಾಕರ್. ಇದ್ರ ಬಿಡ ಕಣ, ಬಿಡ. Bye.
ಇದೆಯಾ? ಅಮ್ಮ ಅವರಿಲ್ಲ. ಆಸ್ಪತ್ರೆ ಸರ್ ಪಾಲಿ ಹಂಗೈತೆ, ಇನ್ನು ಯಾರು ಮನೆಗೆ ಬಂದಿಲ್ಲ. ಕುಂತ್ಕೊಳ್ಳಿ, ಕಾಫಿ ಮಾಡ್ಕೊಡ್ತೀನಿ. ನಿನ್ ಕೈಲಿ ಕಾಫಿ ಕೊಡೋದು ಒಂದ, ಫಾಲಡಾಲ್ ಕೊಡೋದು ಒಂದ. ಇಲ್ಲ, ಫಾಲಡಾಲ್ಗಿಂತ ಚಂದ ಮಾಡ್ಕೊಡ್ತೀನಿ, ಕುಂತ್ಕೊಳ್ಳಿ. ಹೋಗ್ ಹೋಗಿ ಮಾಡೋದು.
ಬೇಕಾದ್ರೆ ನಾನ್ ಶಂಕರ್ನ ಕೊಲೆ ಮಾಡಿದ್ ಹೇಳ್ಬಿಡ್ಲಿ, ನನಗ್ ಶಿಕ್ಷೆನೂ ಆಗ್ಲಿ, ನನ್ ಪ್ರಾಣ ಬೇಕಾದ್ರೂ ತಗೋ, ನನ್ ಬಾಲಿ ನುಣಿಸ್ಕೊಡಪ್ಪ. ನನ್ ಬಾಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಹತ್ರ ಜೀವದಿಂದ ಉಳಿಯಲ್ಲ, ನಿಮ್ಮ ಹತ್ರ ಜೀವದಿಂದ ಉಳಿಯಲ್ಲ. ನಾನು ಅರ್ಕೆ ಕಟ್ಕೊಂಡಿದ್ದೆ, ನಮ್ ಪಾಲಮ್ಮ ಹುಷಾರಾದ್ರೆ ನಾನು ಡಿವೈಸ್ ಮಾಡ್ಕೊಂತೀನಿ ಅಂತ. ಹೌದಾ? ಕೆಲಸ ನೋಡು, ಬಂದ್ಬಿಟ್ಟಿಲ್ಲ ಡ್ರೆಸ್ ಮಾಡ್ಕೊಂಡು. ಏನ್ ಅಪರೂಪ ಬಂದ್ಬಿಟ್ಟೆ, ನಮ್ ಪಾಲಿ ಹುಷಾರಾಗ್ಬಿಟ್ಲು ಕಣಯ್ಯ. ಇನ್ನೊಂದ್ ಎರಡು ಮೂರು ದಿವಸ ಸ್ಕೂಲ್ ಹೋಗೋ ಪಿಕಪ್ ಆಗ್ಬಿಡ್ತಾಳೆ, ಆಮೇಲೆ ರಾಂಗ್ ಸೈಡ್ ನೋ ಎಂಟ್ರಿ ಅಂತ ಬೇಕಾದಷ್ಟು ಪೆಟ್ಟಿ ಕೇಸ್ ಹಾಕ್ಬಹುದು. ಮರ್ತುಬಿಟ್ಟಿದೆ, ನೀನೀಗ ಕ್ರೈಮ್ ಬ್ರಾಂಚ್ ಅಲ್ವಾ, ಬರೀ ಕೊಲೆ ಕೇಸ್ನೇ ಹಿಡಿಬೇಕು. ಹೌದು, ಒಂದು ಕೊಲೆ ಕೇಸ್ ಸಿಕ್ಕಲ್ಲ. ಕಂಗ್ರಾಟ್ಸ್. ಕೊಲೆಗಾರನ ಹಿಡಂಗಿಲ್ಲ, ಅದೇ ಜಾಬ್ ಮಾಡು. ನಾನು ರಿಸೈನ್ ಮಾಡ್ಬೇಕು. ಹುಚ್ಚ ಅರೆಸ್ಟ್ ಮಾಡೋದು ಬಿಟ್ಟು ರಿಸೈನ್ ಮಾಡ್ತಾನಂತೆ. ನೀನು ಸ್ಟ್ರಿಕ್ಟ್ ಆಫೀಸರ್ ಕಣು, ನಿನ್ ಡ್ಯೂಟಿ ನೀನ್ ಮಾಡ್ಲೇಬೇಕು. ಕರೆಕ್ಟ್, ಆಫೀಸರ್ ಆಗಿ ನನ್ ಡ್ಯೂಟಿ ಮಾಡಂತೀಯ, ಆದ್ರೆ ಮನುಷ್ಯನಾಗಿ ಮಾಡ್ಲಿಕ್ಕೆ ಸಾಧ್ಯಲ್ಲ. ಸರಿ, ಈ ಕೊಲೆ ಆಗಿರೋದು ಯಾರ್ದು? ಶಂಕರ್. ಕೊಲೆ ಮಾಡಿದವ್ರು ಯಾರು ಹೇಳು? ಕೊಲೆ ಮಾಡಿದ್ ಯಾರು? ಕೊಲೆ ಮಾಡಿದ್ ಯಾರು? ಯಾಕೆ ಸುಮ್ಮಿದ್ಯಾ ಹೇಳು? ಕೊಲೆ ಮಾಡಿದ್ ಯಾರು? ಯಾರು ಕೊಲೆ ಮಾಡಿದ್ದು? ನೀನು? ಹೌದು, ನಾನೇ ಕೊಲೆ ಮಾಡಿದ್ದು.
ಹೆಂಡತಿ ಸುಧಾ ಅಮರ ಕೃಷ್ಣ, ನೀವು ಶಂಕರನ ಕೊಲೆ ಮಾಡೋದಕ್ಕ ಕಾರಣ? ನನ್ ಶೀಲಾನ್ ಕೆಡ್ಸೋಕ್ ಬಂದ, ನನ್ ಗಂಡನ್ ಮಾನಾನ ಹರಾಜ್ ಹಾಕ್ತೀನಿ ಅಂದ. ಪ್ರಪಂಚದಲ್ಲಿ ಸಾವಿರಾರು ಜನ ಹೆಣ್ಮಕ್ಳಿದ್ದಾರೆ, ಆತ ನಿಮ್ಮಲ್ಲೇ ಯಾಕೆ ಕೆಡಿಸೋದಕ್ಕೆ ಬಂದ? ಪ್ರಪಂಚದಲ್ಲಿ ಸಾವಿರಾರು ಜನ ಹೆಣ್ಮಕ್ಳಿದ್ದಾರೆ, ಆತ ನಿಮ್ಮನ್ನೇ ಕೆಡಿಸೋಕೆ ಯಾಕೆ ಬಂದ? ಮಿಸಸ್ ಸುಧಾ ಅಮರ ಕೃಷ್ಣ, ಆತ ನಿಮ್ಮನ್ನೇ ಕೆಡಿಸೋಕೆ ಯಾಕೆ ಬಂದ? ಹೇಳ್ತೀನಿ, ಮದುವೆಗೆ ಮುಂಚೆ ಶಂಕರ್ ನಾನು ಒಂದೇ ಕಾಲೇಜ್ನಲ್ಲಿ ಲೆಕ್ಚರರ್ಸ್ ಆಗಿದ್ವಿ. ನೀವಿಬ್ಬರು ಒಂದೇ ಕಾಲೇಜ್ನಲ್ಲಿ ಲೆಕ್ಚರರ್ಸ್ ಆದ ಮಾತ್ರಕ್ಕೆ ಅವನು ನನ್ನನ್ನ ಪೂರ್ತಿ ಹೇಳೋಕ್ ಬಿಡಿ. ಐ ಆಮ್ ಸಾರಿ, ಪ್ಲೀಸ್ ಪ್ರೊಸೀಡ್. ಆತ ತುಂಬಾ ಬುದ್ಧಿವಂತ, ಎಲ್ರೂ ಅವನ್ನ ಒಳ್ಳೆಯವನು ಅಂತ ಹೊಗಳ್ತಿದ್ರು. ಆ ಸಮಯ ಅವನ್ ಮಾತು, ಅವನ್ ನಡವಳಿಕೆ, ಸಹಜವಾಗಿ ನಿಮಗೆ ಆತನ ಮೇಲೆ ಪ್ರೇಮ ಹುಟ್ಟಿತು. ಒಂದು ದಿನ ಕಾಲೇಜ್ ಸ್ಟಾಫ್ ರೂಮ್ನಲ್ಲಿ ಊಟ ಮಾಡ್ತಾ ಕೂತಿದ್ದೆ. ಹಲೋ, ಹಾಯ್, ಯಾಕ ಆಯ್ತು ಬನ್ನಿ ಊಟ ಮಾಡೋಣ. ಆಯ್ತು, ಕಚ್ಚಡ ಹೋಟ್ಲ್ ಊಟ ಅಲ್ಲ, ಮನೆ ಊಟ ನನ್ನ ಪಾಲಕ್ ಬರ್ದಿದೆಯೋ ಇಲ್ವೋ? ನದ್ಬೇಡ ಸುಧಾ, ಎಲ್ಲಿವರೆಗೂ ನಾವಿಬ್ರು ಹೀಗೆ ಇರೋದು? ಅದನ್ನ ನಾನ್ ಕೇಳ್ಬೇಕು. ನೋ, ನಾವಿವತ್ತು ತೀರ್ಮಾನ ಮಾಡಲೇಬೇಕು. ಹೇಗಿದ್ರು ಮಧ್ಯಾಹ್ನ ಆಫ್ ಇದೆ, ಸರಿಯಾಗಿ 3 ಗಂಟೆಗೆ ಬಂದ್ಬಿಡು. ಹಾಗೆ ಒಂದಿಬ್ರು ಮಧ್ಯಾಹ್ನ ನಾನ್ ಯಾಕೆ ಬರ್ಲಿ? ಒಳ್ಳೆ ಶಿವಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ. ಗೀತಾ, ನನ್ ಮದುವೆ ವಿಷಯ ಮಾತಾಡುವಾಗ ಒಬ್ರು ಸಾಕ್ಷಿ ಬಿಡ್ವೇನೆ, ನೀವು ನನ್ನ ಬೆಸ್ಟ್ ಫ್ರೆಂಡ್, ನೀನಿದ್ರೆ ನನ್ ಧೈರ್ಯ ಬರುತ್ತೆ. ಓಹೋ, ನಾವು ಮಾಡ್ಬೇಕಾದ್ರೆ ಧೈರ್ಯ ಏನಿಂದ ಬಂತು? ಆಗ ನನ್ನ ಹತ್ರ ಬಂದು ಧೈರ್ಯ ತಗೊಂಡೋಗಿದ್ಯಾ? ನೀನ್ ಬರ್ತೀಯಾ ಇಲ್ವೋ? ಅಮ್ಮ ತಾಯಿ ಬರ್ತೀನಿ, ಮುಖ ಉದಿಸ್ಕೋಬೇಡ. ಹಾಗಾದ್ರೆ ಸರಿಯಾಗಿ 3 ಗಂಟೆಗೆ ನಾನ್ ನಿಮ್ ಮನೆಗೆ ಬರ್ತೀನಿ, ಇಬ್ರು ಜೊತೆಗೆ ಹೋಗೋಣ. ನನ್ ಮನೆ ಇರೋದು ಆ ಮೂಲೆಯಲ್ಲಿ, ನಿಮ್ ಮನೆ ಇರೋದು ಈ ಮೂಲೆಯಲ್ಲಿ, ನಾವಿಬ್ರು ಸೇರಿ ಅಲ್ಲಿಗೆ ಹೋಗೋ ಹೊತ್ತಿಗೆ ನಿಮ್ ಶಂಕರ ಶಂಕ ಹೋಗ್ಬಿಟ್ಟಿರ್ತಾನಷ್ಟೇ. ನೋಡು, ನೀನ್ ನೆಟ್ಟ ಮನೆಯಿಂದ ಅಲ್ಲಿಗೆ ಬಂದ್ಬಿಡು, ನಾನು 3 ಗಂಟೆಗೆ ಅಲ್ಲಿಗೆ ಬರ್ತೀನಿ. ನಿಜವಾಗ್ಲು ನಿಜವಾಗ್ಲು ನಿಮ್ ಶಂಕರ್ ಮೇಲೆ ಆಣೆ. ಆದ್ರೆ ಶಂಕರ್ ಹೇಳಿದ ಜಾಗಕ್ಕೆ ಹೋಗೋಕೆ ತುಂಬಾ ತಡವಾಗಿ ಹೋಯ್ತು, ನನ್ಗೆ ಬಸ್ಸೇ ಸಿಗ್ಲಿಲ್ಲ. ಶಂಕರ್ ನನ್ನ ಎಷ್ಟು ಕಾಯ್ತಿದಾರೋ, ಗೀತಾ ಅಲ್ಲಿ ಬಂದು ಏನ್ ಮಾಡ್ತಿದ್ದಾಳೋ ಅಂತ ನಾನು. ಶಂಕರ್, 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 ಜೋಕ್ ಮಾಡ್ಬೇಡಿ. ಶಂಕರ್ ಮಾತ್ರ ಕುಡ್ದು ಮತ್ತಲ್ಲಿದ್ದ,
ನಾನು ಒಂಟಿ, ಏನ್ ಮಾಡಿದ್ರು ತಪ್ಪಿಸ್ಕೊಳ್ಳಕ್ ಆಗ್ಲಿಲ್ಲ. ಸುಧಾ, ಈಗ ನಾನು ಹೇಗ್ ಬದುಕ್ಲಿ? ನಿಮ್ಗಾಗ್ಲಿ ಸಮಾಜಕ್ಕಾಗ್ಲಿ ಹೇಗ್ ಮುಖ ತೋರಿಸ್ಲಿ? ಆದ್ರೆ ಆ ಗೋಮುಖ ವ್ಯಾಘ್ರನಿಗೆ ಶಿಕ್ಷೆ ಕೊಡಿಸ್ಬೇಕಾದ್ದು ನಿನ್ನ ಕರ್ತವ್ಯ. ಆ ಚಂಡಾಲನ್ನ ಹಾಗೆ ನೀನ್ ಬಿಡ್ಬಾರ್ದು. ಬಂದ ಈ ಸ್ಥಿತಿ ಇನ್ಯಾವ ಗೀತಾಗೂ ಬರಬಾರ್ದು. ಸುಧಾ, ನೆನಪಲ್ಲಿಡು, ಆ ಪಾಪ ಶಂಕರ್ಗೆ ಶಿಕ್ಷೆ ಆದ್ದಿಲ್ವೇ ನನ್ನ ಆತ್ಮಕ್ಕೆ ಶಾಂತಿ. ಹಳೆ ಸೇಫ್ ತೀರಿಸ್ಕೊಳಕ್ಕೆ ಹೊಸ ವೇಷ ಹಾಕೊಂಡ್ ಬಂದ, ನನ್ನ ಸಂಸಾರಕ್ಕೆ ಬೆಂಕಿ ಇಡೋ ಪ್ರಯತ್ನ ಪಟ್ಟ. ಅವನಿಟ್ಟ ಬೆಂಕಿಲಿ ಅವನೇ ಸುಟ್ಟೋದ. ಅಂದ್ಮೇಲೆ ಶಂಕರ್ ಯಾರು, ಅವನೆಂಥವಂತ ನಿಮ್ಗೆ ಚೆನ್ನಾಗಿ ಗೊತ್ತಿತ್ತು. ಹೌದು, ಆದ್ರೂ ಫೋನ್ ಬಂದಿವಸ ಅವನನ್ನೇ ನೀವು ಸಹಾಯ ಕರೆದ್ರಿ, ಯಾಕೆ? ಅವನು ಸಿದ್ದೈಮ್ಯ, ಒಳ್ಳೆತನ, ನನಗೆ ವೇಷ ಅಂತ ಅನ್ನಿಸ್ಲಿಲ್ಲ. ಮನುಷ್ಯ ಬದಲಾಗಿದ್ದಾನೆ, ಪಾಪ ಬದುಕೋಕೊಂಡು ಅವಕಾಶ ಮಾಡಿಕೊಡ್ಬೇಕು ಅಂತ ಅನ್ನಿಸ್ತು. ನೆರಳಿಗೋಸ್ಕರ ಕಪ್ಪೆ ಹಾವಿನ ಹೆಡೆ ಕೆಳಕ್ ಹೋದಾಗೆ ಅವನನ್ನೇ ಸಹಾಯ ಕರೆದೆ. ಪೊಲೀಸ್ ನಿಮ್ಮಣ್ಣ ತಾನೆ? ಹೌದು. ಮತ್ತಾಕ ಅವ್ರಿಗೆ ತಿಳಿಸಿಲ್ಲ? ಅವ್ರು ಊರಿನಲ್ಲಿರಲಿಲ್ಲ, ಇದ್ದಿದ್ರೆ ನಾನು ಕೊಲೆನೂ ಮಾಡ್ತಿರ್ಲಿಲ್ಲ. ಅಥವಾ ಧೈರ್ಯ ಮಾಡಿ ನನ್ನ ಗಂಡನ ಹತ್ರ ಸತ್ಯ ಹೇಳ್ಬಿಟ್ಟಿದ್ರೆ ನನಗೆ ಈ ಕಥೆನೇ ಬರ್ತಿರ್ಲಿಲ್ಲ. ಶಿವರಾಮ, ಈ ಕೊಲೆ ಮಾಡಿದ್ ನಾನೇ. ಕ್ಷಮಿಸಬೇಕು ರಾಣ. ಶ್ರೀಮತಿ ಸುಧಾ ಅವರ ಸುಳ್ಳು ಹೇಳಿಕೆಗಳನ್ನು ಕೇಳಿ ಚಪ್ಪಾಳೆ ತಟ್ಟಬೇಕು ಅನಿಸ್ತು, ತಟ್ಟದೆ. ಯಾರು ನೀವು? ಶ್ರೀಮತಿ ಸುಧಾ ಅಮರಕೃಷ್ಣ ಅವರ ಗಂಡ. ನೀವೇನಾದ್ರೂ ಹೇಳೋದಿದ್ರೆ ಅಲ್ಲಿ ಬಂದು ಪ್ರಮಾಣ ಮಾಡಿ. ನಾನೇನೇ ಹೇಳಿದ್ರು ಸತ್ಯವನ್ನೇ ಹೇಳ್ತೀನಿ. ಮಿಸ್ಟರ್ ಅಮರಕೃಷ್ಣ. ಅಮರಕೃಷ್ಣ, ಈ ಕೊಲೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಕೊಲೆನ ನನ್ನ ಹೆಂಡತಿ ಮಾಡಿಲ್ಲ. ವಾಟ್? ಮತ್ತಾರು ಮಾಡಿದ್ರು? ನಾನು. ಯುವರಾಜ, ನಿಜ ಹೇಳ್ತಾ ಇದ್ದೀನಿ, ಈ ಕೊಲೆ ಮಾಡಿದವನು ನಾನು. ಶ್ರೀಮತಿ ಸುಧಾಮರ ಕೃಷ್ಣ, ನಾನು ಪ್ರಶ್ನೆ ಮಾಡಿದಾಗ ಮಾತ್ರ ನೀವು ಉತ್ತರ ಹೇಳಬೇಕು. ಮಿಸ್ಟರ್ ಅಮರ್ ಕೃಷ್ಣ, ನೀವು ಈ ಕೊಲೆ ಮಾಡೋ ಕಾರಣ? ಹತ್ತು ಜನರ ಪ್ರಾಣ ಹೋದರೂ ಚಿಂತೆ ಇಲ್ಲ, ಒಂದು ಹೆಣ್ಣಿನ ಮಾನ ಹೋಗಬಾರದು ಅನ್ನೋ ಉದ್ದೇಶದಿಂದ. ಅಂದ್ರೆ ಶಂಕರ್ ಕೊಲೆಯ ದಿನ ನಾನು ನನ್ನ ಹೆಂಡತಿ ಸಂಜೆ ಹೊರಗಡೆ ಹೋಗಬೇಕು ಅಂತ ಅನ್ಕೊಂಡಿದ್ವಿ. ನನ್ನ ಹೆಂಡತಿ ಡ್ರೆಸ್ ಮಾಡ್ಕೊಂಡು ಬರ್ತೀನಿ ಅಂತ ಒಳಗಡೆ ಹೋದ್ರು. ಅಷ್ಟರಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿಯಿಂದ ಫೋನ್ ಬಂತು. ಯಾರು ನೀವು? ನಿನ್ನ ಹೆಂಡತಿ ಲವರ್ ಫ್ರೆಂಡ್. ಆ ವ್ಯಕ್ತಿ ಹೇಳಿದ ಸ್ಥಳಕ್ಕೆ ಹೋದಾಗ ಆತ ಅಲ್ಲಿರ್ಲಿಲ್ಲ. ನನಗೆ ಗಾಬರಿ ಆಯ್ತು, ತಕ್ಷಣ ನನಗೆ ಫೋನ್ ಮಾಡಿದೆ, ಯಾರು ಫೋನ್ ಹಚ್ಚಿಲ್ಲ. ಇದರಲ್ಲಿ ಏನೋ ಅಚಾತುರ್ಯ ನಡೀತಿದೆ ಅಂತ ಅನಿಸ್ತು. ತಕ್ಷಣ ಅಲ್ಲಿಂದ ಹೊರಟೆ, ಮನೆಗೆ ಬಂದಾಗ ಬಾಗಿಲು ಹಾಕಿತ್ತು, ಒಳಗಡೆ ಕೂಡಾಟ ನಡೀತಿತ್ತು. ನನ್ನ ಹತ್ರ ಇದ್ದ ಇನ್ನೊಂದು ವಿಷಯದಿಂದ ಬೀಗ ತೆಗೆದೆ. ಒಳಗೆ ಹೋಗಿ ನೋಡ್ತೀನಿ, ನನ್ನ ಕಂಪನಿ ಮ್ಯಾನೇಜರ್ ಶಂಕರ್ ನನ್ನ ಹೆಂಡತಿನ ಬಲಾತ್ಕಾರ ಮಾಡ್ತಿಲ್ಲ, ನನಗೇನು ಕೋಚಿಲ್ಲ. ನನ್ನ ಹತ್ರ ಇದ್ದ ಪಿಸ್ತೂಲ್ ತಗೊಂಡೆ, ಅವನ ಮೇಲೆ ಗುಂಡು ಹಾರಿಸಿದೆ. ಅವರನ್ನ ನಂಬೇಡಿ, ಕೊಲೆ ಮಾಡಿದ್ದು ನಾನು. ಇಲ್ಲ, ನಾನು ಇನ್ನು ಸುಳ್ಳು ಹೇಳ್ತಿದ್ದಾನೆ. ಕೊಲೆ ಮಾಡಿದ್ದು ನಾನು. ಕೊಲೆ ಮಾಡಿದ್ದು ನಾನು. ನಾನು ಕೊಲೆ ಮಾಡಿದ್ದು ಇಲ್ಲ. ನಾನು ನಾನು ಪ್ರಾಸಿಕ್ಯೂಟರ್, ಪ್ರೊಸೀಡ್ ದ ಕೇಸ್. ಶ್ರೀಮತಿ ಸುಧಾ, ಶಂಕರನ್ನು ಕೊಲೆ ಮಾಡಿದ್ ನಾನೆಂತ ನಿಮ್ಮ ಯಜಮಾನರು ಒಪ್ಕೊಳ್ತಾ ಇದ್ದಾರೆ. ನೀವೇನು ಹೇಳ್ತೀರಾ? ಅವ್ರು ಫೋನ್ ಹೇಳ್ತಿದ್ದಾರೆ. ಯಾಕೆ? ಅವ್ರು ನನ್ನನ್ನು ತುಂಬಾ ಪ್ರೀತಿಸ್ತಾರೆ, ನನಗೊಂದು ಚೂರ್ ನೋವಾದ್ರೂ ಅವ್ರು ಸಹಿಸ್ಕೊಳ್ಳಲ್ಲ. ನಾನು ಉಳ್ಕೊಳ್ಳಿ ಅಂತ ಕೊಲೆಯನ್ನು ಅವ್ರು ತಲೆ ಮೇಲೆ ತಗೋತಿದ್ದಾರೆ. ಅವ್ರು ದೇವ್ರು, ಅವ್ರಿಗೆ ಅನ್ಯಾಯ ಮಾಡಬೇಡಿ. ಈ ಕೊಲೆ ಮಾಡಿದ್ ನಾನು, ಈ ನನ್ನ ದೇವ್ರ ಹಣೆ. ಹುಚ್ಚಿ ಸರ್, ಅವಳು ಹುಚ್ಚಿ. ಪತಿಯೇ ದೈವ, ಪತಿಯೇ ಸರ್ವಸ್ವ,
ಅವನೇನೇ ಪಾಪ ಮಾಡಿರಲಿ ಅವನಿಗೇನೂ ಆಗಬಾರದು. ತಾನು ಸತ್ರು ಚಿಂತೆ ಇಲ್ಲ, ತನ್ನ ಗಂಡ ಮಾತ್ರ ಸುಖವಾಗಿರಬೇಕು ಅನ್ನೋ ಹಳೇ ಕಾಲದ ಗೌರಮ್ಮ ಸರ್. ಸರ್, ಅವಳಿಗೊಂದೇ ಒಂದು ಪುಟ್ಟ ಮಗು ಇದೆ ಸರ್. ಈ ನ್ಯಾಯಸ್ಥಾನದಲ್ಲಿ ಅವಳಿಗೇನಾದ್ರೂ ಅನ್ಯಾಯವಾಗಿ ಶಿಕ್ಷೆ ಆಗಿಬಿಟ್ರೆ ಆ ಮಗು ಅನಾಥವಾಗಿಬಿಡುತ್ತೆ ಸರ್. ಇವರಾದರೂ ಈ ಅನ್ಯಾಯ ಅವಳಿಗಾಗಬಾರ್ದು. ಕೊಲೆ ಮಾಡಿದವನು ನಾನು, ಶಿಕ್ಷೆ ನಾನು ಕೊಡಿ. ಕೊಲೆ ಮಾಡಿದ್ ನಾನ್ರಿ, ಕೇಳ್ತೀರಾ? ಸುಳ್ಳು ಹೇಳ್ತಿರೋದು ನೀನು ಕಣೆ, ಆದ್ರೆ ಕೋರ್ಟ್ ನಂಬಿಡುತ್ತೆ ಅಂತ ತಿಳ್ಕೊಂಡಿದ್ಯಾ? ಅಯ್ಯೋ, ನಿಮ್ಗೆ ಯಾಕೆ ಹೇಳಿ, ಹೇಗೆ ನಂಬಿಸ್ಲಿ? ಕೊಲೆ ಮಾಡಿದ್ ನಾನು 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 ಕೋರ್ಟ್ ಅರ್ಜೆಂಟ್ ಫಾರ್ ಟುಮಾರೋ. ಕರ್ಕೊಂಡೋಗಿ ನನ್ನ ನೋಡ್ಬೇಕಾದ್ರೆ ಕರ್ಕೊಂಡೋಗಿ ಯಾವಾಗ? ನಾಳೆ 10 ಗಂಟೆಗೆ. ಕರ್ಕೊಂಡೋಗ್ತೀರಾ? ಕರ್ಕೊಂಡು ಹೋಗ್ತೀನಿ ನಾನು. ಕರ್ಕೊಂಡು ಹಾ ಪಾಲಿ, ನಾನ್ ಕರ್ಕೊಂಡು ಹೋಗ್ತೀನಿ. ನಾನು ಹೇಳಿದ್ನಲ್ಲ ಕೂತ್ಕೋ. ಅಂಕಲ್ ಬರ್ಬೇಕು. ಬರ್ತೀನಿ ಪಾಲಿ, ನಾ ಎಲ್ಲಿ ಹೋಗಲ್ಲ. ನಾಳೆ ಬಂದು ನಾನು ಶುವರ್ ಆಗಿ ಕರ್ಕೊಂಡು ಹೋಗ್ತೀನಿ. ನಾಳೆ ಬಾ, ಈಶಾನೆ ಹುಡುಗಲ್ಲ. ಇಲ್ಲ ಪಾಲಿ, ಮರಿಯಲ್ಲ, ಅಳ್ಬಾರ್ದ. ಆಸ್ಪತ್ರೆಯಿಂದ ಬಿಟ್ಬಿಟ್ರು ಕಣಮ್ಮ, ಮನೆ ಕರ್ಕೊಂಬಂದ್ಬಿಟ್ಟೆ. ನಮ್ಮನ್ ಕೇಳದ್ಲ ಕಣ್ರಮ್ಮ, ಅವಳಿಗೆ ಹೆಂಗ್ ಹೇಳಿ ಏನ್ ಮಾಡ್ಲಿ? ಒಂದು ಗೊತ್ತಾಗಕ್ಕಿಲ್ಲ, ಒಂದೇ ಆಟ ಇಟ್ಬಿಟ್ಟು ಅವಳೆ. ಅಮ್ಮ, ಅವಳಲ್ಲಿ ಕರ್ಕೊಂಬರ್ಲ? ಹಾಗೆ ಮಾತ್ರ ಮಾಡ್ಬೇಡ. ನಾವಿಲ್ಲಿರೋದು ಕೂಡ ಅವಳು ಗೊತ್ತಾಗಬಾರ್ದು. ಹೇಗಾದ್ರೂ ಮಾಡಿ, ನೀನೇ ಸಮಾಧಾನ ಮಾಡು. ಬಂದ್ಬಿಡ್ತೀವಿ. ಜಯ, ಅವಳೇನಾದ್ರು ತಿನ್ಲ? ಅವಳು ಕೊಡು, ಕುಡಿತಾಳೆ. ಹಠ ಮಾಡಿದ್ರೆ ನನ್ನ ನಾಣೆ ಅಂದಿಡು. ಜಯ, ಅವಳ ಚೆನ್ನಾಗಿ ನೋಡ್ಕೊಳೆ. ಈಗ ನೀನೆ ತಾಯಿ ಕಡೆ. ಪಾಲಿ, ಯಾಕವ್ವ ಕುಂತಿದ್ಯಾ? ಹೋಗ್ ಮನಕವ್ವ, ಡಾಕ್ಟರ್ ಹೇಳಿದ ನಿಂಗೆ. ಅಂಕಲ್ ಬರ್ತೀನಿ, ಪಪ್ಪ ಮಮ್ಮಿ ಹತ್ರ ಕರ್ಕೊಂಡು ಹೋಗ್ತೀನಿ ಅಂದ್ರು, ಇನ್ನೂ ಬಂದಿಲ್ಲ. ಬಂದ್ರೆ ಕರ್ಕೊಂಡು ಹೋಯ್ತಾರೆ. ನೀನ್ ಹೋಗವ, ಹೋಗ್ ಮನಕೋ ಹೋಗು. ಕೊಲೆ ಮಾಡಿದೆ ಅಂತ ಹೇಳ್ತಿದ್ದಾನೆ ಈ ಗಂಡ, ಇಲ್ಲ ನಾನೇ ಕೊಲೆ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ ಹೆಂಡತಿ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ಇವರಿಬ್ರು ಸೇರೇ ಈ ಕೊಲೆ ಮಾಡಿದ್ದಾರೆ. ಇಟ್ ಈಸ್ ಎ ಮೋಟಿವೇಟೆಡ್ ಮರ್ಡರ್ ಡನ್ ಜಾಯಿಂಟ್ಲಿ ಯುವರ್ ಆನರ್. ಯುವರ್ ಆನರ್, ಶಂಕರ್ ಶ್ರೀಮತಿ ಸುಧಾ ಬರೆದಿರತಕ್ಕಂತಹ ಪ್ರೇಮ ಪತ್ರಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಿದ್ ನಿಜ. ಶೆಂಟಿ ಗಂಡ ಅವನು ಕೇಳ್ದಾಗಲೆಲ್ಲ ಹಣ ಕೊಡ್ತಾನೆ ಬಂದ್ರು, ಅವನ್ ದಾಹ ತೀರಲೇ ಇಲ್ಲ, ಲೆಟರ್ಸು ವಾಪಸ್ ಕೊಡ್ಲಿಲ್ಲ. ಅವನು 8 ಲಕ್ಷ ರೂಪಾಯಿ ಕೇಳ್ದಾಗಲೆಲ್ಲ ಹಣ ಕೊಟ್ಟು ಕೊಟ್ಟು ಹಣ್ಣಾಗಿದ್ದ ಗಂಡ ಹೆಂಡತಿ ಇವನಿಗೆ ಹೀಗೇ ಕೊಡ್ತಾ ಬಂದ್ರೆ ನಾವು ನಿರ್ನಾಮ ಆಗೋಗ್ಬಿಡ್ತೀವಿ ಅಂತ ಯೋಚನೆ ಮಾಡಿ ಅವನನ್ನೇ ಮುಗಿಸಿಬಿಡಬೇಕು ಅಂತ ತೀರ್ಮಾನಕ್ಕೆ ಬಂದ್ರು. ಯುವರ್ ಆನರ್, ಶಂಕರ್ ಹೇಳಿದ ಪ್ರಕಾರ ಅದೇ ರಾತ್ರಿ ಅವನು ಬಂದ, ಹಣಕ್ಕೆ ಡಿಮ್ಯಾಂಡ್ ಮಾಡ್ದ. ಹೆಂಡತಿ ಗಂಡ ಮಾಡಿಕೊಂಡ ಪ್ಲಾನ್ ಪ್ರಕಾರವಾಗಿ ಗಂಡಾದವನು ಶಂಕರ್ನ ಗುಂಡಿಟ್ಟು ಕೊಂದ. ಅಷ್ಟರೊಳಗಾಗಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ನಿಂದ ಫೋನ್ ಬಂತು. ಗಂಡಾದವನು ಮನೆಯಿಂದ ಆಚೆಗೆ ಹೊರಟೋದ. ಹೆಂಡತಿ ಆದವಳು ಹೆಣನ ಹೊರಗಡೆ ಸಾಗಿಸ್ಬಿಟ್ಲು. ಅಮರ್ ಕೃಷ್ಣ ತಾನೇ ಒಪ್ಕೊಂಡಿದ್ದಾನೆ ನಾನೇ ಕೊಲೆ ಮಾಡಿದ್ವಿ ಅಂತ, ಅದು ಸತ್ಯ. ಆದರೆ ಶ್ರೀಮತಿ ಸುಧಾ ಕೂಡ ಸಹಭಾಗಿ, ಅದಕ್ಕೆ ಸಾಕ್ಷಿಯಾಗಿ. ಬಂಪರ್ ಮೇಲೆ ಇರತಕ್ಕಂತಹ ರಕ್ತದ ಕಲೆ, ಟವನ್ ಮೇಲೆ ಇರತಕ್ಕಂತಹ ಎ ಮಾರ್ಕಿನ ಗುರುತು, ಹಾಗೂ ಹೆಣ ಬಾವಿನಲ್ಲಿ ಬಿದ್ದಿತ್ತು, ಅದೇ ಬಾವಿ ಪಕ್ಕದಲ್ಲಿ ಸುಧಾ ಕಾರನ್ನ ಡ್ರೈವ್ ಮಾಡಿಕೊಂಡು ಹೋಗ್ತಾ ಇದ್ಲು ಅನ್ನೋದಕ್ಕೆ ಪೊಲೀಸ್ ರಿಪೋರ್ಟ್ ಖಚಿತ ಮಾಡ್ತಾ ಇದೆ. ಇವರಾದ ಈ ಅಪೂರ್ವ ದಂಪತಿಗಳ ಕಥೆ ಕರುಣಾಜನಕವಾಗಿದ್ದರು. ಇವರಿಬ್ಬರೂ ಕಾನೂನಿನಿಂದ ಬಾಹಿರರು.
ಇವರು ಮಾಡಿರತಕ್ಕಂತಹ ಕೊಲೆ ಉದ್ದೇಶಪೂರಿತ ಅನ್ನೋದನ್ನ ಸಾಕ್ಷಿಯ ಆಧಾರಗಳ ಮೇಲೆ ಖಚಿತವಾಗಿದೆ. ಆದ್ದರಿಂದ ಸೆಕ್ಷನ್ 302 ಪ್ರಕಾರ ಇವರಿಗೆ ಮರಣದಂಡನೆ. ಯಾರಮ್ಮ ನೀನು? ನಾನು ಪಾಲಿ. ಇವರು ನಮ್ಮ ಪಪ್ಪ, ಇವರು ನಮ್ಮ ಮಮ್ಮಿ. ಜಡ್ಜಂಕಲ್, ಈ ಕೊಲೆನ ನಮ್ಮ ಪಪ್ಪನು ಮಾಡಿಲ್ಲ, ನಮ್ಮ ಮಮ್ಮಿನೂ ಮಾಡಿಲ್ಲ. ಇವರಿಬ್ರು ಸುಳ್ಳು ಹೇಳ್ತಿದ್ದಾರೆ. ಮತ್ತೆ ಮತ್ತೆ ಕೊಲೆ ಮಾಡಿದ್ದು ನಾನೇ. ಈಗ ನೋಡಿ, ಪಿಸ್ತೂಲ್ ನನ್ನ ಹತ್ರನೇ ಇದೆ. ನೋಡಿ ಜಡ್ಜಂಕಲ್, ನಮ್ಮ ಪಪ್ಪ ಮಮ್ಮಿ ಏನು ಮಾಡಿಲ್ಲ, ಇದ್ರಲ್ಲೇ ಕೊಲೆ ಮಾಡಿದ್ದು. ನನ್ನನ್ನು ಸಾಯಿಸಿ, ನಮ್ಮ ಪಪ್ಪ ಮಮ್ಮಿನ ಸಾಯಿಸ್ಬೇಡಿ, ನಮ್ಮ ಪಪ್ಪ ಮಮ್ಮಿನ ಸಾಯಿಸ್ಬೇಡಿ, ಪ್ಲೀಸ್ ಪ್ಲೀಸ್ ಜಡ್ಜಂಕಲ್. ನೋಡಿ, ಈ ಮಗುನ ಬೆರಳಚ್ಚು ಮತ್ತು ಪಿಸ್ತೂಲ್ ಅನ್ನ ಬ್ಯಾಲೆಸ್ಟನ್ ಮತ್ತು ಫೋರ್ಸನ್ ಟೆಸ್ಟ್ ಕಳಿಸಿ. ಮೃತನ ದೇಹದಲ್ಲಿ ಹೊಕ್ಕಿರುವ ಗುಂಡು ಇದೇ ಪಿಸ್ತೂಲಿನಿಂದ ಹಾರಿದ್ದು. ಪಿಸ್ತೂಲಿನ ಮೇಲಿರುವ ಬೆರಳಚ್ಚಿನ ಗುರುತು, ಈ ಮಗು ಬೆರಳಚ್ಚುಗಳ ಗುರುತು, ಎರಡೂ ಒಂದೇ. ಅಚ್ಚದಮ್ಮ, ಕೊಲೆ ನೀವ್ಯಾಕ್ ಮಾಡ್ರೆ? ಅವತ್ತು ನನ್ ಟೆಕ್ನಿಕ್ ಹೋಗಿದ್ನಲ್ಲ, ಬ್ಯಾನಿಂದ ಹೇಳಿದ್ನಲ್ಲ, ಒಂದು ಬಾಗಿ ಬಡಿತೀನಿ, ಮಮ್ಮಿ ಜೋರ ಕಿರುಚ್ತಾ ಇರೋದ್ ಕೇಳಿಸ್ತು. ನಂಗೆ ಏನು ಹೊಳಿಲೇ ಇಲ್ಲ. ತಕ್ಷಣ ಓಡಿ ನಮ್ಮನೆ ಇತ್ತಲ್ಲಿ ಕಬ್ಬಿಣದ ಏಣಿ ಇದೆಯಲ್ಲ, ಅದನ್ನ ಹತ್ತಿ ಪೈಪಿಂದ ಇಳಿದು ಗಾಜಿನ ಕಿಟಕಿಯಿಂದ ಜಂಪ್ ಮಾಡಿ ಒಳಗೋದೆ. ಅಲ್ಲಿ ಶಂಕರ್ ಅಂಕಲು ಮಮ್ಮಿ ನಿಡ್ದು ಹೇಳುತ್ತಿದ್ರು ನಂಗೆ, ಮಾಡಿ ಮೇಲಿರೋ ಬೆಡ್ರೂಮ್ ಅಲ್ಲಿ ಪಪ್ಪ ಪಿಸ್ತೂಲ್ ಇಟ್ಟಿದ್ರು ನೆನ್ಪಾಯ್ತು. ಓಡಕ್ಕಂದು ಬೇಡ ಬೇಡ.